ಪ್ರಹ್ಲಾದರಾದರು ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರಶ್ನೆ ಬರ್ತಾ ಇದೆ, ನೀನೇನು ಉಪಯತ ನಾರಾಯಣ ಆದಿದೇವಂ, ಆದಿದೇವನಾದ ನಾರಾಯಣನನ್ನೇ ಶರಣಾಗತರಾಗಿ ಅಂತ ಹೇಳ್ತಾ ಇದ್ದೀರಲ್ಲ, ಶ್ರೀಹರಿಯನ್ನ ಸಂತೋಷಗೊಳಿಸಬೇಕಾದ್ರೆ ಬಹಳ ಕಷ್ಟ, ಸುಲಭವಾಗಿ ಒಲಿಯಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ರುದ್ರದೇವರು ಸುಲಭ, ಬ್ರಹ್ಮ ಸುಲಭ, ಹರಿ ಹರಿ ಬಹಳ ಕಷ್ಟ. ಅವಾಗ ಹೇಳ್ತಾರೆ, ನಹ್ಯಚ್ಯುತಂ ಪ್ರೀಣಯತಃ ಬಹ್ವಾಯಾಸ ಅಸುರಾತ್ಮಜಾಃ. ಅಸ ಕಷ್ಟ ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಅಚ್ಯುತಂ ಪ್ರೀಣಯತಃ ನ ಬಹ್ವಾಯಾಸ. ದೇವರನ್ನ ತೃಪ್ತಿಗೊಳಿಸಬೇಕಾದರೆ ಅಷ್ಟು ಕಷ್ಟ ಬೇಕಾಗಿಲ್ಲ, ಸುಲಭನೋ ಹರಿ. ಹೌದಾ ಅಂದರೆ ಹೇಳಿದರು, ಆ ದೇವರ ರೂಪ ಯಾವುದು ಗೊತ್ತೋ? ಹಾ, ಶ್ರೀಹರಿಯನ್ನ ಪ್ರೀತಿಗೊಳಿಸಬೇಕಾದ್ರೆ ತುಂಬಾ ಆಯಾಸವಿದೆ, ಶ್ರೀಹರಿಯನ್ನ ಪ್ರೀತಿಗೊಳಿಸಬೇಕಾದ್ರೆ ಆಯಾಸವಿಲ್ಲ. ಎರಡು ಕಾಂಟ್ರಡಿಕ್ಟರಿ, ಆಯಾಸ ಇದೆ. ಎಲ್ಲೆಲ್ಲಿದೆ? ಇರೋದು ಬೆಂಗಳೂರಲ್ಲಿ, ಕಂಚಿಗೆ ಬರಬೇಕು, ಅನಂತಶಯನಕ್ಕೆ ಹೋಗ್ಬೇಕು, ವೃಂದಾವನ ಗೋಕುಲ ಮಥುರಾಕ್ಕೆಲ್ಲ ಹೋಗ್ಬೇಕು. ದೇವರು ಎಲ್ಲೆಲ್ಲಿದ್ದಾನೆ? ಕಂಚಿಯಲ್ಲಿದ್ದಾನೆ, ತಿರುಪತಿಯಲ್ಲಿದ್ದಾನೆ, ಅನಂತಶಯನ, ಶ್ರೀಮುಷ್ಣ ಬಿಟ್ಟು ಅಲ್ಲ, ಶ್ರೀರಂಗ, ಶ್ರೀರಂಗ. ಹಾಗೆ ಎಲ್ಲಿಗೆ ಹೋಗಬೇಕಾದ್ರೂ ಬಹು ಆಯಾಸ, ಊಟ ಆಗ್ಬೇಕು, ಹೊರಡಬೇಕು, ಅಲ್ಲಿರಬೇಕು, ಹೋಗ್ಬೇಕು, ಬೇರೆ ಊರು ಪರಸ್ಥಳ. ನಮ್ಮ ಮನೆಯಂತೆ ಇರಲ್ಲ, ಎಷ್ಟೇ ಇದ್ರು ಮನೆಯಂತೆ ಇರಲ್ಲ ಯಾರು, ಎಲ್ಲರಿಗೂ ಅಷ್ಟೆ. ಎಲ್ಲರಿಗೂ ತಮ್ಮ ಮನೆ ಬಿಟ್ಟು ಬೇರೆ ಕಡೆ ಹೋದ್ರೆ ಬಹು ಆಯಾಸ, ಮತ್ತು ದೇವರು ಸಿಗಬೇಕಾದ್ರೆ ಆಯಾಸ ಪಡಲೇಬೇಕಲ್ರಿ, ಹೋಗ್ತಾನೆ, ಆಯಾಸ ಪಡಲೇಬೇಕು. ಮತ್ತೆ ಆಯಾಸವಿಲ್ಲ ಅಂದ್ರೆ ಇಷ್ಟೇ ಉತ್ತರ ಪ್ರಹ್ಲಾದರಾದರದ್ದು. ಎಷ್ಟರ ಪರ್ಯಂತ ದೇವರನ್ನ ನೀವು ಹೊರಗೆ ನೋಡತಾ ಇರಲಿಕ್ಕೆ ಪ್ರಯತ್ನ ಪಡ್ತೀರೋ ಅಷ್ಟರ ಪರ್ಯಂತ ತುಂಬಾ ಆಯಾಸ. ಯಾವಾಗ ನೀವು ನಿಮ್ಮ ಒಳಗೆ ದೇವರನ್ನ ನೋಡ್ತೀರೋ ಆಯಾಸವೇ ಇಲ್ಲ, ಇಷ್ಟುತ್ತರ. ಅದಕ್ಕೆ ಇಷ್ಟರ್ಥ ಎಲ್ಲ ಹೇಳಿದಾರಲ್ಲಿ ಆ ಶ್ಲೋಕದಲ್ಲಿ, ಅಚ್ಯುತಂ. ಅಚ್ಯುತ ಶಬ್ದ ಎಲ್ಲಿ ಪ್ರಯೋಗ ಅಂದರೆ, ಚ್ಯುತಿ ಇಲ್ಲದವ, ಗುಣಗಳಿಂದ ಅವನಿಗೆ ಚ್ಯುತಿ ಇಲ್ಲ, ಅವನ ಗುಣಗಳು ಅವನ ಬಿಟ್ಟು ಹೋಗಲ್ಲ. ಅಷ್ಟೇ ಅಲ್ಲ, ಅವನು ನಮ್ಮ ಹೃದಯದಿಂದ ಹೊರಗೆ ಹೋಗಲ್ಲ, ಚ್ಯುತಿ ಇಲ್ಲ ಸ್ಥಾನ, ಅಂಥ ಸ್ಥಾನದಲ್ಲೇ ಅವನಿದ್ದಾನೆ. ಅದಕ್ಕೆ ನಮ್ಮ ಹೃದಯವನ್ನ ಬಿಟ್ಟೇ ಹೋಗಲ್ಲ ಅಚ್ಯುತ. ಅಂಥ ನಮ್ಮ ಹೃದಯದಲ್ಲಿರುವ ಸ್ವಾಮಿಯನ್ನು ಹಿಡ್ಕೊಂಡ್ರ ಏನು ಆಯಾಸ ಇಲ್ಲ. ಆ ಒಳಗಿರುವ ದೇವರನ್ನ ಬಿಟ್ಟು ಹೊರಗೆ ದೇವರನ್ನ ನೋಡಿದ್ರ ಬಹ್ವಾಯಾಸ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆತ್ಮತ್ವಾತ್. ಅಲ್ಲ, ನೀವೇನು ಒಳಗಿರೋ ದೇವರು ಒಳಗಿರೋ ದೇವರು ಅಂತ ಹೇಳ್ತಾ ಇದ್ರೆ, ಅದು ಪ್ರಹ್ಲಾದರಾದ್ರೆ ಹೇಳಿಲ್ಲ. ಅಚ್ಯುತ ಅಂದ್ರೆ ಅಷ್ಟೇ, ಅವನಿಗೆ ಚ್ಯುತಿ ಇಲ್ಲ ಅಂತ ಅಷ್ಟೇ. ನೀವು ಹೃದಯ ಅದರಲ್ಲಿ ದೇವರು ಇರ್ತಾರೆ ಬಿಡಲ್ಲ, ಇದು ನಿಮ್ ಕಾಮೆಂಟ್ರಿ. ಪ್ರಹ್ಲಾದರಾದ್ರೆ ಹೇಳಿಲ್ಲ ಅಂದ್ರೆ ಕೂಡಲೇ ಹೇಳ್ತಾರೆ, ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಇಹ ಸರ್ವತಃ, ಇಲ್ಲಿ ಎಲ್ಲ ಕಡೆ ಇದ್ದಾನೆ ದೇವ, ಎಲ್ಲ ಕಡೆ ಇದ್ದಾನೆ, ಎಲ್ಲೋ ಹೋಗಬೇಕು ಅಂತಿಲ್ಲ, ಎಲ್ಲ ಕಡೆ ಇದ್ದಾನೆ. ಅಷ್ಟೇ ಅಲ್ಲ, ನಿನ್ನೊಳಗೆ ಆತ್ಮತ್ವ ಸರ್ವಭೂತಾನಾಂ, ಎಲ್ಲರೊಳಗೆ ಆತ್ಮ ಬಿಂಬ ನಾಮಕನಾಗಿದ್ದಾನಯ್ಯ.
ಎಲ್ಲಿಗೆ ಓಡುತ್ತೀರಾ ದೇವರು ಅಂದ್ರೆ? ಎಲ್ಲೋ ಹೋಗಿ ಆಯಾಸ ಪಡಬೇಕಾದ ಅವಶ್ಯಕತೆ ಇಲ್ಲ. ಅವಾಗ ಮತ್ತು ಪ್ರಶ್ನೆ, ಅಂಥ ಕಾಲಕ್ಕೆ ಮಧ್ವರಾಯರು ಮೊದಲುಕೊಂಡು ಎಲ್ಲಾ ಜ್ಞಾನಿಗಳು ತೀರ್ಥಯಾತ್ರೆ ಮಾಡಿದರಲ್ಲ, ಈ ಆಯಾಸ ಯಾಕೆ ಪಟ್ರು? ಅವ್ರಿಗೆ ಆಯಾಸ ಇದ್ದಿಲ್ಲ ಅಂದ್ರೆ ಅವ್ರು ಮಾಡಿದಕ್ಕೆ ನಾವು ಮಾಡಿದ್ವಲ್ಲ, ನಮಗೆ ಆಯಾಸ ಆಗುತ್ತಲ್ಲ. ಅವರು ಮಾಡದೆ ಸುಮ್ಮನೆ ಕೂತಿದ್ರೆ ಮಧ್ವರಾಯರೇ ಮಾಡಿಲ್ಲ, ನಮ್ಮ ಸಂಪ್ರದಾಯ ಇಲ್ಲ, ಅದಕ್ಕೆ ತೀರ್ಥಯಾತ್ರೆ ಮಾಡಲ್ಲ ಅಂತ ನಾವು ಇರ್ತಾ ಇದ್ವಿ. ಅವ್ರು ಮಾಡಿದ್ದಕ್ಕೆ ಮಾಡಬೇಕಾಯ್ತು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಈತರೋಜನ. ಮತ್ತೆ ಅವ್ರಿಗೆ ಗೊತ್ತಲ್ಲ, ಅವ್ರಿಗೆ ಆಯಾಸ ಇಲ್ಲ, ನಮ್ಗಿದೆ ಅಂತ ಗೊತ್ತಲ್ಲ, ಮತ್ತೆ ಯಾಕೆ ಮಾಡಿದ್ರು ಅವರು ಅಂದ್ರೆ ಹೇಳ್ತಾರೆ, ಹೃದಯದಲ್ಲೇ ಭಗವಂತ ಇದ್ದಾನೆ, ಆ ಭಗವಂತನ ರೂಪದಲ್ಲೇ ಎಲ್ಲಾ ಕ್ಷೇತ್ರದ ಮೂರ್ತಿ ಭಗವದ್ ರೂಪಗಳು ನಿಂತಿವೆ, ನಾವಿದ್ದ ಕಡೆ ಸಕಲ ಕ್ಷೇತ್ರಗಳಿವೆ ಎಂಬ ಎಚ್ಚರ ನಮಗೆ ಮೂಡೋ ಪರ್ಯಂತ ತೀರ್ಥಯಾತ್ರೆ ಮಾಡಬೇಕು. ತೀರ್ಥಯಾತ್ರೆಗಳು ಮಾಡ್ತಾ 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 ಎಷ್ಟರ ಪರ್ಯಂತ ನಮ್ಮ ಒಳಗೆ ಕಂಚೀವರದರಾಜ ಡಿಟ್ಟೋ ಅವನೇ ಇದ್ದಾನೆ, ಮತ್ತು ಎಳ್ಳಷ್ಟು ಡಿಫರೆನ್ಸ್ ಇಲ್ಲ. ಶ್ರೀನಿವಾಸ ಇಲ್ಲೇ ಇದ್ದಾನೆ, ಅನಂತ ಶಯನ ಇಲ್ಲೇ ಇದ್ದಾನೆ, ರಂಗನಾಥ ಇಲ್ಲೇ ಇದ್ದಾನೆ, ಎಲ್ಲಿಗೂ ಹೋಗಬೇಕಾಗಿಲ್ಲ, ಇಲ್ಲೇ ಇದ್ದಾನೆ ಎಂಬ ಎಚ್ಚರ ನಮಗೆ. ಎಸ್ ಅಂದ್ರೆ ಕಣ್ಣು ಮುಚ್ಚಿದ್ರೆ ಒಳಗ ರಂಗನಾಥ ಕಾಣಿಸ್ಬೇಕು. ಈ ತರ ನಮಗೆ ಬರೋ ಪರ್ಯಂತ, ಅದಕ್ಕೆ ಅಡ್ಡಿಯಾದ ಪಾಪ ಹೋಗೋ ಪರ್ಯಂತ ಯಾತ್ರೆಗಳು ಮಾಡಬೇಕಂತೆ. ಆ ಅಂದ್ರೆ ಈಗ ಯಾತ್ರೆಯ ಉದ್ದೇಶ ಏನು ಅಂತ ಅರ್ಥ. ಏನು ಯಾತ್ರೆ ಉದ್ದೇಶ? ಏನೋ ಬಂದ್ವಪ್ಪ, ಏನ್ ಬರುತ್ತೆ ಯಾತ್ರೆ ಮಾಡಿದ್ರೆ? ಇದು ಮಹಾಪುಣ್ಯಕರವಂತೆ, ಇಷ್ಟು ಪುಣ್ಯ ಬರುತ್ತಂತೆ, ಅದಕ್ಕಿಂತ ಸಾವಿರ ಪಟ್ಟು ಪುಣ್ಯ ಅಂತೆ. ಬರಲಿ, ಎಸ್ ಕೌಂಟ್, ಸಾವಿರ ಪಟ್ಟು ಜಾಸ್ತಿ, ಕಾಶಿಗಿಂತ ಸಾವಿರ ಪಟ್ಟು ಜಾಸ್ತಿ ಪುಣ್ಯ ಬಂತು, ಅದು ತಗೊಂಡು ಏನ್ ಮಾಡ್ತೀಯ? ಯಾವ ಪರ್ಪಸ್ ಏನು? ಸಂಪಾದನೆ ಮಾಡಿದೆ 2 ಕೋಟಿ, ಅವನ ಅದೇ ಬರುತ್ತಲ್ವಾ? ಯಾವುದು ಕ್ವಿಜ್ ಬರ್ತಾ ಇತ್ತು, ಕರೋಡ್ಪತಿ ಕೌನ್ ಬನೆಗ ಕರೋಡ್ಪತಿ ಬರ್ತಾ ಇದ್ದ. ಆದ್ರೆ ಅವನು ಕ್ವಶನ್ ಮಾಡ್ತಾ ಇದ್ದ, ಯಾವನಾದ್ರೆ ಅವನು ಸ್ವಲ್ಪ 50,000 ಕೋಟಿನೋ ಬಂದ್ರೆ ಏನ್ ಮಾಡ್ತೇ ತಗೊಂಡು ಅಂತ ಕೇಳ್ತಾ ಇದ್ದ. ಹಾಗೆ ಈ ಪುಣ್ಯ ತಗೊಂಡು ನೀವೇನ್ ಮಾಡ್ತೀರಾ ಅಂತ ದೇವರು ಕೇಳಿದ್ರೆ ನಾವು ಅದಕ್ಕೋ ಇದಕ್ಕೋ ಇಲ್ಲ, ಪರ್ಪಸ್ ಗೊತ್ತಿರಬೇಕು ಪುಣ್ಯದ್ದು. ಈ ಪುಣ್ಯದ ಪರ್ಪಸ್ ಏನು ಅಂದರೆ, ನನ್ನ ಒಳಗೆ ಎಲ್ಲಾ ಕ್ಷೇತ್ರ ಮೂರ್ತಿಗಳಿಂದ ಕೂಡಿದ ಬಿಂಬಮೂರ್ತಿ ಇದ್ದಾನೆ, ನನ್ನೊಳಗೆ ಸಕಲ ಕ್ಷೇತ್ರಗಳಿವೆ ಎಂಬ ಎಚ್ಚರ ಬರಬೇಕು, ಆ ಎಚ್ಚರಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗಲಿ ಅಂತ ತೀರ್ಥಯಾತ್ರೆ. ಅದಕ್ಕಾಗಿ ಕೋಟಿ ಕೋಟಿ ಪಟ್ಟು ಪುಣ್ಯ ಬೇಕು, ಅದರಲ್ಲೂ ಕ್ಯಾಲ್ಕುಲೇಷನ್ ಬೇಕು. ಈ ಪಾಪ ಬೇಗ ಹೋಗಬೇಕಾದ್ರೆ ಕೋಟಿ ಕೋಟಿ ಪಟ್ಟು ಹೊಡೆತ ಬೇಕು. ಅದಕ್ಕೆ ಅದಕ್ಕೇನು ಮಾಡಬೇಕು? ಯಾವ ಕ್ಷೇತ್ರಕ್ಕೆ ಹೋದ್ರೆ ಜಾಸ್ತಿ ಪುಣ್ಯ ಬರುತ್ತೆ, ಯಾವುದಕ್ಕೆ ಹೋದ್ರೆ ಪುಣ್ಯ ಹೆಚ್ಚು ಬರುತ್ತೆ, ಎಲ್ಲಿಗೆ ಹೋದ್ರೆ ಹೆಚ್ಚು ಪಾಪ ಹೋಗುತ್ತೆ, ಅಲ್ಲಕ್ಕ ತಿಳ್ಕೋಬೇಕಂತ. ಅದಕ್ಕೆ ಪ್ರತಿಯೊಂದು ತೆಗೆದ್ರೆ ದಾಸರ ಸುಳಾದಿ ತೆಗೀರಿ, ಶಾಸ್ತ್ರ ತೆಗೀರಿ, ಈ ಪುಣ್ಯದ ಕೌಂಟಿಂಗ್ ಎಲ್ಲ ಕೊಟ್ಟಿರ್ತಾರೆ. ನಾವು ನೋಡಿದವು ಅದು ಕೊಟ್ಟರು ಅಂತ ತಗೊಂಡು ಬಯ್ಯೋದು ಬೈಪಾಸ್ ಆಗಿಬಿಡುತ್ತೆ ನಮ್ದು. ಎಲ್ಲಿಗೆ? ಸ್ವರ್ಗ, ಅಲ್ಲಿ ಇಲ್ಲಿ ಅದು ಭೂಪ್ರದಕ್ಷಿಣ ಆಗಿಬಿಡುತ್ತದೆ. ಹಾಗಲ್ಲ, ಎಲ್ಲಿಗೆ ಗುರಿ ಅದು ಅಂದರೆ ದೇವರ ನಿಶ್ಚಯ ಜ್ಞಾನ, ನಮ್ಮೊಳಗೆ ಬಿಂಬಮೂರ್ತಿ, ಅವನಲ್ಲೇ ಎಲ್ಲವೂ ಇದೆ ಎಂಬ ಎಚ್ಚರ ಬರಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗಲಿ, ಆ ಎಚ್ಚರ ಕೊಡತಕ್ಕ ಗುರುಗಳ ಪ್ರಾಪ್ತಿ ಆಗಲಿ, ಇದಕ್ಕಾಗಿ ನಾನು ತೀರ್ಥಯಾತ್ರೆ ಮಾಡುತ್ತೇನೆ ಎಂಬ ಸಂಕಲ್ಪ. ಇದು ಫೈನ್ ಟ್ಯೂನಿಂಗ್, ಬರೀ ತೀರ್ಥಯಾತ್ರೆ ಅಲ್ಲ, ಪ್ರತಿಯೊಂದು ಕರ್ಮ ಅಲ್ಲಿಗೆ ಗುರಿ. ನೀರು ಬಂದಿದೆ ಡ್ಯಾಮ್ ಅಲ್ಲಿ, ತುಂಬಾ ಪ್ರವಾಹ, ಅವನಿಗೆ ಮೇಲಿಂದ ಆರ್ಡರ್ ಬಂದಿದೆ ಶಟ್ಟರ್ ಓಪನ್ ಮಾಡು ಅಂತ. ಗೇಟ್ಸ್, 10 ಗೇಟ್ಸ್ ಇವೆ, ಯಾವುದು ಓಪನ್ ಮಾಡಿದ್ರು ನೀರು ಹೊರಟೋಗುತ್ತೆ, ಅಲ್ಲಿ ಪ್ರೆಷರ್ ಕಡಿಮೆ ಆಗುತ್ತೆ. ಆದರೆ ಅವ್ರಿಗೆ ಹೇಳ್ತಾರೆ, ಇರಿಗೇಷನ್ಗೆ ಹೋಗುವಂತ ಗೇಟ್ಸ್ ಬೇರೆ, ವೇಸ್ಟೇಜ್ ಆಗಿ ಇನ್ನೊಂದು ಕಡೆ ಹೋಗುವ ಗೇಟ್ಸ್ ಬೇರೆ, ಎಲ್ಲ ಗೇಟ್ ಡಿಫರೆನ್ಸ್ ಇರುತ್ತಲ್ಲ. ಅವನು ಯಾವ ಗೇಟ್ ಅಲ್ಲಿ ಹೋದರೆ ಯಾವ್ದಾಗತ್ತೆ ಅಂತ ತಿಳ್ಕೊಳ್ಳದೆ ಲಾಟರಿ ಹಾಕಿ ಯಾವುದೋ ಒಂದು ಎತ್ತಿಬಿಟ್ರೆ ಎಲ್ಲಿಗೆ ಹೋಗುತ್ತೆ ನೀರು? ಪರ್ಪಸ್ಗೆ. ಇರಿಗೇಷನ್ಗೆ ಹೋಗೋ ಕಡೆ ನೀರೇ ಹೋಗಲ್ಲ, ಅಲ್ಲಿ ಏನು ಬೆಳೆಯಲ್ಲ, ಬೇರೆ ಕಡೆ ಬೇಡದ ಕಡೆ ನೀರು ಹೋಗಿ ವೇಸ್ಟ್ ಆಗುತ್ತೆ.
ಹೌದ್ ತಾನೆ? ಹಾಗಾದರೆ ನಮ್ಮ ಪುಣ್ಯ ಎಲ್ಲ ಓವರ್ಫ್ಲೋ, ಫುಲ್ ಫ್ಲಡ್ ಬರ್ತಾ ಇದೆ. ಫ್ಲಡ್ ತರ ಬರುತ್ತೆ ಕಂಚಿಗೆ ಬಂದ್ರೆ ಪುಣ್ಯ. ಅದನ್ನೇನ್ ಮಾಡಬೇಕು? ಶಟ್ಟರ್ ಓಪನ್ ಮಾಡಬೇಕು. ಯಾವುದು? ಗೇಟ್. ಯಾವ ಗೇಟ್ ಓಪನ್ ಮಾಡಬೇಕು ಅಂದ್ರೆ ಏನು? ಧರ್ಮಾರ್ಥ ಕಾಮ, ಧರ್ಮಾರ್ಥ ಕಾಮ ಮೋಕ್ಷಾದಿ ಸಕಲ ಪುರುಷಾರ್ಥ ಸಿದ್ಧಾರ್ಥಂ ಅಂತ ಯಾವ ಸೆಟ್ರ್ ಓಪನ್ ಮಾಡಬೇಕಾ? ಅಥವಾ ಧನಕನಕ ವಸ್ತು ವಾಹನಾದಿ ಸಕಲ ಸಂಪದ ಅಭಿವೃದ್ಧಾರ್ಥಂ ಆ ಗೇಟ್ ಓಪನ್ ಮಾಡಬೇಕಾ? ಪ್ರಮೋಷನ್ ಸಿದ್ಧಾರ್ಥಂ, ಮೊಮ್ಮಕ್ಕಳು ಸಿದ್ಧಾರ್ಥಂ, ಅವರಿಗೆ ಓದು ಸಿದ್ಧಾರ್ಥಂ, ಯಾವ ಗೇಟ್ ಓಪನ್ ಮಾಡೋಣ? ಯಾವುದು ಬೇಡ, ಒಂದೇ ಒಂದು ಗೇಟ್. ಯಾವ ಗೇಟ್ ಓಪನ್ ಮಾಡಬೇಕು? ನನ್ನ ಬಿಂಬ ಮೂರ್ತಿಗೆ, ಅವನು ನನ್ನ ಹೃದಯದಲ್ಲಿದ್ದಾನೆ, ಅವನಲ್ಲೇ ಎಲ್ಲಾ ಭಗವದ್ ರೂಪಗಳಿವೆ, ಅವನನ್ನೇ ನಾನು ಚಿಂತನೆ ಮಾಡಬೇಕು. ಆದರದಿಂದ ಅವನ ನೆನಪು ಬರಬೇಕು, ಅದಕ್ಕೆ ಗುರುಗಳು ಸಿಗಬೇಕು. ಅಂಥ ಸಾಧನೆ ಆಗಬೇಕು, ಅಂಥ ಪುಣ್ಯ ಬೇಕು. ಅಂಥ ಪುಣ್ಯಕ್ಕೆ ಅಡ್ಡಿಯಾದ ಪಾಪ ಹೋಗಬೇಕು. ಇದೇ ತೀರ್ಥಯಾತ್ರೆ ಗುರಿ, ಇಡೀ ಬದುಕಿನ ಗುರಿ, ಪುಣ್ಯಗಳೆಲ್ಲದರ ಗುರಿ. ಆ ಗುರಿ ಮಾಡಿಕೊಂಡು ಅಪೋಪದಾನ ಮಾಡಿ, ಆ ಗುರಿ ಮಾಡಿಕೊಂಡು ದೀಪದಾನ ಮಾಡಿ, ಆ ಗುರಿ ಮಾಡಿಕೊಂಡು ಏನು ದಾನ ಆದರೂ ಮಾಡಿ. ಸಾರ್ಥಕ ಅಂದ್ರು. ಬೇರೆ ಗೇಟ್ ಓಪನ್ ಆಗಬಾರ್ದಷ್ಟೇ. ಎಲ್ಲಿ? ಮನಸ್ಸಲ್ಲು, ಬಾಯಲ್ಲೆಲ್ಲ. ಬಾಯಲ್ಲೇನೋ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಮನಸ್ಸಲ್ಲೇನೋ ಹಿಟ್ ಲಿಸ್ಟ್ ಅದಿರಬಾರ್ದು. ಮನಸ್ಸಲ್ಲೂ ಯಾವ ಗೇಟ್ ಓಪನ್ ಆಗಬಾರದು, ಆವಾಗ ಮೇನ್ ಗೇಟ್ ಓಪನ್ ಆಗುತ್ತೆ. ನಂತರ ಹೇಳ್ತಾರೆ, ಪರಾಪರೇಶು ಭೂತೇಶು ಬಾಹ್ಯಾಂತಸ್ಥ ಅವರಾದಿಷು ಭೌತಿಕೇಶು ವಿಕಾರೇಶು ಭೂತೇಶ್ವಥ ಮಹತ್ಸು ಚ ಗುಣೇಶು ಗುಣಸಾಮ್ಯೇ ಚ ಗುಣ ವ್ಯತಿಗರೇ ತಥಾ. ಏಕ ಏವ ಪರೋಕ್ಷಾತ್ಮ ಭಗವಾನ್ ಈಶ್ವರೋ ವ್ಯಯ. ಅವನೇ ಬ್ರಹ್ಮದೇವರು ಮೊದಲುಕೊಂಡು ಪ್ರತಿಯೊಂದು ಜಡ ಏನು ಕೊನೆಗೆ ಒಂದು ತೃಣ ಪರ್ಯಂತ ಎಲ್ಲ ಕಡೆ ಎಲ್ಲ ಪದಾರ್ಥಗಳಲ್ಲಿ ಅವನೇ ಇದ್ದಾನೆ, ಎಲ್ಲರಲ್ಲೂ ಅವನೇ ಇದ್ದಾನೆ. ಅವನು ಇದ್ದದ್ದಕ್ಕೆ ಎಲ್ಲರೂ ನುಡಿಯುತ್ತಾರೆ, ನಡೆಯುತ್ತಾರೆ, ತಿಳಿಯುತ್ತಾರೆ, ಮಾಡುತ್ತಾರೆ. ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರೂ ಅವನು ಸರದರೆ ಯಾರು ಏನು ಮಾಡಲಿಕ್ಕಾಗಲ್ಲ. ಅಷ್ಟೇ ಅಲ್ಲ, ಪದಾರ್ಥಗಳಲ್ಲಿ ಅವನೇ. ಅವನಿದ್ದದ್ದಕ್ಕೆ ಪದಾರ್ಥ ಶೇಪ್ ಅಲ್ಲಿ ಇರುತ್ತೆ. ದೇವರು ಸರದರೆ ಈ ಮಂಟಪ ಕೊಲ್ಯಾಪ್ಸ್. ಈ ಮಂಟಪದ ಆಕಾರದಲ್ಲಿ ದೇವರಿದ್ರೆ ಮಂಟಪ ನಿಂತಿರುತ್ತೆ. ಹೌದಾನೆ? ಈ ಚಿಂತನೆ ಮಾಡಿ. ನಂತರ ಭೌತಿಕೇಶು ವಿಕಾರೇಶು ಅಂದ್ರು. ಹಾರಾಕಾರದಲ್ಲಿ ದೇವ, ಹಾಲು ಕಾಸಿದ್ವು, ಹಾಲು ಆಕಾರದಲ್ಲಿ ದೇವರಿದ್ರು, ಇದ ಇರಬೇಕಲ್ಲ ಹಾಲಲ್ಲಿ, ಹೆಪ್ಪು ಕೊಟ್ಟು ಮೊಸರಾಯಿತು, ವಿಕಾರ ಆಯಿತು, ಹಾಲಿನ ವಿಕಾರ ಮೊಸರು. ಅದರಲ್ಲೂ ದೇವ. ಅದನ್ನು ಕಡಿದವು, ವಿಕಾರ ಬೆಣ್ಣೆ ಬಂತು, ಅದರಲ್ಲೂ ದೇವ. ಅದನ್ನು ಕಾಸಿದವು, ತುಪ್ಪ ಆಯಿತು, ಅದರಲ್ಲೂ ದೇವ. ಅದನ್ನ ದೀಪ ಹಚ್ಚಿದು, ಉರಿಯಲ್ಲೂ ದೇವ, ಕೊನೆವರೆಗೂ ದೇವ, ಎಲ್ಲದರಲ್ಲೂ ದೇವ. ಭೌತಿಕೇಶು ವಿಕಾರೇಶು ಭೂತೇಶು ಅಥ ಮಹತ್ಸು ಚ. ಅದರಲ್ಲಿ ಚಿಕ್ಕ ಉಸುವಿನ ಕಣ ಪರಮಾಣುವಿನಲ್ಲೂ ಅವನೇ, ದೊಡ್ಡ ಬ್ರಹ್ಮಾಂಡದಲ್ಲೂ ಅವನೇ. ಅಷ್ಟೇ ಅಲ್ಲ, ಎಲ್ಲ ಗುಣಗಳಲ್ಲಿ ಅವನೇ. ಗುಣಗಳನ್ನು ಸೃಷ್ಟಿ ಮಾಡುವಾಗಲೂ ಆ ಗುಣಗಳಲ್ಲಿ ಅವನೇ. ಗುಣಗಳೆಲ್ಲ ಲಯ ಆಗಿ ಮೂಲ ಪ್ರಕೃತಿಯಲ್ಲಿ ಹೋದರೆ ಅಲ್ಲೂ ಅವನೇ. ಒಬ್ಬನೇ ಸ್ವಾಮಿ ಭಗವಾನ್ ಈಶ್ವರ ಅವ್ಯಯ ಆತ್ಮ. ಇವನೇ ಎಲ್ಲರ ಹೃದಯದಲ್ಲಿರ್ತಾನೆ, ಇವನೇ ಎಲ್ಲರಲ್ಲೂ ಇರ್ತಾನೆ, ಹೊರಗೂ ಇರ್ತಾನೆ, ಒಳಗೂ ಇರ್ತಾನೆ, ಅವನಿಗೆ ನಾಶವಿಲ್ಲ. ಕೊನೆಗೆ ಪ್ರತ್ಯಗಾತ್ಮ ಸ್ವರೂಪೇಣ ಕಾಲಸ್ವ ರೂಪೇಣ ಚ ಸ್ವಯಂ ವ್ಯಾಪ್ಯ ವ್ಯಾಪಕ ವ್ಯಾಪಕ ನಿರ್ದೇಶ್ಯ ಅನಿರ್ದೇಶ್ಯೋ ಹಿ ವಿಕಲ್ಪಿತ. ಇವನು ಎರಡು ರೂಪದಿಂದಿರ್ತಾನೆ. ಒಂದು ಪ್ರತ್ಯಗಾತ್ಮ ಸ್ವರೂಪೇಣ, ಪ್ರತ್ಯಕ್ ಅಂದ್ರೆ ಒಳಗೆ, ನಮ್ಮ ಒಳಗೆ ಬಿಂಬಮೂರ್ತಿಯಾಗಿ ನಿಂತಿರ್ತಾನೆ.
ಹೊರಗೆ ಕಾಲ ರೂಪದಿಂದ ಇರುತ್ತಾನೆ. ತಾನೇ ಇದ್ದುಕೊಂಡು ವ್ಯಾಪ್ಯ ವ್ಯಾಪಕ ನಿರ್ದೇಶ್ಯ ಅಂದ್ರು. ಹೇಗೆ ಅಂದರೆ ಕಾಲ ಇದೆ, ಕಾಲ ಇದೆ, ನಾವಿದ್ದೇವೆ, ಎಲ್ಲ ಕಡೆ ಕಾಲ ಇದೆ, ಕಾಲ ವ್ಯಾಪಿಸಿದೆ, ಕಾಲ ವ್ಯಾಪಿಸಿದೆ, ಹಾಗೆ ಆಕಾಶ ವ್ಯಾಪಿಸಿದೆ, ಎಲ್ಲವೂ ವ್ಯಾಪಿಸಿದೆ, ನಾವು ಎಲ್ಲ ಒಂದು ಕಡೆ ಇದ್ದೇವೆ. ನಮ್ಮನ್ನ ವ್ಯಾಪಿಸಿದೆ ಆಕಾಶ, ವ್ಯಾಪ್ಯ ನಾವಾದವು, ವ್ಯಾಪಕ ಆಕಾಶ. ಯಾವುದು ವ್ಯಾಪಿಸುತ್ತೋ, ಹೆಚ್ಚು ಕಡೆ ಇರುತ್ತೋ ಅದನ್ನ ವ್ಯಾಪಕ ಅಂತ ಕರೀತಾರೆ, ಯಾವುದು ಕಡಿಮೆ ಕಡೆ ಇರುತ್ತೋ ಅದನ್ನ ವ್ಯಾಪ್ಯ ಅಂತಾರೆ. ನಾವು ಚಿಕ್ಕವರು, ಆಕಾಶ ದೊಡ್ಡದು, ಅದು ವ್ಯಾಪಕ, ನಾವು ವ್ಯಾಪ್ಯ. ಅವಾಗಂದ್ರು ಆಕಾಶದೊಳಗಿರುವ ದೇವರ ಹೆಸರು ವ್ಯಾಪಕ, ನಮ್ಮೊಳಗಿರುವ ದೇವರ ಹೆಸರು ವ್ಯಾಪ್ಯ, ವ್ಯಾಪ್ಯನೂ ಅವನೇ ವ್ಯಾಪಕನೂ ಅವನೇ. ಆ ರೀತಿಯಲ್ಲಿ ಎಲ್ಲಾ ಕಡೆ ಇದ್ದಾನೆ. ಅಷ್ಟೇ ಅಲ್ಲ, ಅನಿರ್ದೇಶ್ಯೋಹಿ ವಿಕಲ್ಪಿತ, ಅವನು ಹೀಗೆ ಅಂತ ಹೇಳಲಿಕ್ಕಾಗುತ್ತೆ, ಹೀಗೆ ಅಂತ ಹೇಳಲಿಕ್ಕೂ ಆಗಲ್ಲ. ಕೆಲವು ಕಡೆ ಆಗುತ್ತೆ, ಕೆಲವು ಕಡೆ ಆಗಲ್ಲ. ಇನ್ನ ಎಂಥವ ಇವ, ಕೇವಲ ಅನುಭವ ಆನಂದ ಸ್ವರೂಪ ಪರಮೇಶ್ವರ ಮಾಯೆಯ ಅಂತರ್ಹಿತ ಐಶ್ವರ್ಯ ಈಡ್ಯತೆ ಗುಣಸರ್ಗಯ. ಇಲ್ಲಿ ಹೇಳ್ತಾ ಇದ್ದಾರೆ ಇವರ ಸ್ವರೂಪ ಎಂಥದ್ದು ಅಂದರೆ ಕೇವಲ ಅನುಭವ ಆನಂದ ಸ್ವರೂಪ. ಬರೇ ಸ್ವರೂಪ ಅಂತ ಹೇಳಿದ್ರೆ ಸ್ವರೂಪ ಪರಮೇಶ್ವರ ಬಿಟ್ರೆ ಕಂಬಕ್ಕೂ ಸ್ವರೂಪ ಇದೆ, ಇದು ದೇವರಾಗುತ್ತೆ. ಬರೇ ಸ್ವರೂಪ ಸ್ವರೂಪ ಇದ್ದದ್ದೆಲ್ಲ ದೇವರು ಅಂದ್ಬಿಟ್ರೆ ಕಂಬವೂ ದೇವರೇ. ಅವಾಗಂದ್ರು ಆನಂದ ಸ್ವರೂಪ, ಕಂಬಕ್ಕೆ ಆನಂದ ಇಲ್ಲ, ದೇವರಿಗೆ ಆನಂದ ಇದೆ, ಅದಕ್ಕೆ ಆನಂದ ಸ್ವರೂಪ ಅಂತ ಹೇಳ್ತೀನಿ. ಅಯ್ಯೋ, ಜೀವರು ಆನಂದ ಸ್ವರೂಪರೇನಯ್ಯ? ಅಲ್ರಿ, ಜೀವರಿಗೆ ಆನಂದ ಸ್ವರೂಪದಲ್ಲಿದ್ರೂ ಕೂಡ ಸಂಸಾರಾವಸ್ಥೆಯಲ್ಲಿ ಅನುಭವಕ್ಕಿರಲ್ಲ, ಅದಕ್ಕೆ ದೇವರು ಅನುಭವಾನಂದ ಸ್ವರೂಪ ಅಂದ್ರೆ ಅವಾಗ ಮುಕ್ತರಂದ್ರು. ನಮ್ಮನ್ನ ಮರ್ತೋದ್ರಿ, ನಮ್ಮ ಆನಂದ ಅನುಭವಕ್ಕಿದೆ, ನಿಮ್ದಿಲ್ಲ, ನಮ್ದಿದೆ. ಅವಾಗಂದ್ರು ಹೌದು, ನಿಮ್ದು ಅನುಭವ ಆನಂದ ಸ್ವರೂಪ, ಇವ್ರದ್ದು ಬರೇ ಆನಂದ ಸ್ವರೂಪ. ಆದರೆ ನಮ್ಮ ಸ್ವಾಮಿ ಕೇವಲ ಅನುಭವ ಆನಂದ ಸ್ವರೂಪ. ಕೇವಲ ಅಂತ ಎಷ್ಟ್ರ, ಅದೇನ್ರಿ ಕೇವಲ ಅಂದ್ರೆ ಸ್ವಾತಂತ್ರನಾಗಿ ಅವನಿಗೆ ಆನಂದ ಅನುಭವ ಮಾಡಲಿಕ್ಕೆ ಇನ್ಯಾರು ಸಪೋರ್ಟ್ ಬೇಕಾಗಿಲ್ಲ, ಎಲ್ಲರಿಗೂ ಅವನ್ ಸಪೋರ್ಟ್ ಬೇಕು. ಅದಕ್ಕೆ ಇಂಡಿಪೆಂಡೆಂಟ್ಲಿ ಚೆನ್ನಾಗಿ ಸಂತೋಷವಾಗಿರ್ತಾನೆ ಅಂತ ಸ್ವರೂಪ ಪರಮೇಶ್ವರವ. ಮಾಯೆಯ ಅಂತರ್ಹಿತ ಐಶ್ವರ್ಯ, ಅಲ್ಲಿ ಹೇಳ್ತಾ ಇದ್ದಾರೆ, ನೀವೇನು ತುಂಬಾ ಹೇಳ್ತೀರಪ್ಪ ಆನಂದ ಸ್ವರೂಪ ಗುಣಪೂರ್ಣ ಎಲ್ಲ ಹೇಳ್ತೀರಿ, ಹೇಳಿ ಕೊನೆಗೇನು ಹೇಳ್ತೀರಿ, ನಮ್ಮೊಳಗೆ ಇದ್ದಾನೆ ಅಂತ ಹೇಳ್ತೀರಿ. ಚೆನ್ನಾಗಿದೆ, ಅಷ್ಟಕ್ಕೆ ಸುಮ್ಮನೆ ಇರ್ತೀರಾ? ಇರಲ್ಲ. ಇನ್ನೇನು ಹೇಳ್ತೀರಾ, ಬಿಂಬ ಪ್ರತಿಬಿಂಬ ಭಾವ ಅಂತದ್ದು ಏನೋ ಸಬ್ಜೆಕ್ಟ್ ಉಪನ್ಯಾಸ ಕೊಡ್ತೀರ, ಅದಕ್ಕೊಂದು 20 ಜನ ಪಂಡಿತರು ಸಬ್ಜೆಕ್ಟು, ಅದಕ್ಕೊಂದು ಚರ್ಚೆ, ಅದಕ್ಕೊಂದಿದು. ಅಯ್ಯೋ, ಅಲ್ರಿ, ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳಿದಾಗ ದೇವರು ಬಿಂಬ, ನಾವು ಪ್ರತಿಬಿಂಬ. ಚೆನ್ನಾಗಿದೆ. ಇವನ್ ನಾನು ಕನ್ನಡ ಎದುರಿಗೆ ನಿಂತೆ, ನನ್ನ ಕೊರಳಲ್ಲಿ 20 ಹಾರ ಇದೆ ಬಂಗಾರದ್ದು, ನನ್ನ ಪ್ರತಿಬಿಂಬದ ಕೊರಳಲ್ಲಿ ಎಷ್ಟಿರಬೇಕು? ಅಷ್ಟೇ ತಾನೆ, ಒಂದು ಇಲ್ಲ. ಹೇಗೆ ಸಾಧ್ಯ? ನನ್ನ ಹತ್ರ ಹಾರಗಳಿವೆ, ನನ್ನ ಹತ್ರ ಹಾರಗಳಿವೆ, ನನ್ನ ಬಿಂಬನ ಕೊರಳಲ್ಲಿ ಹಾರ ಇಲ್ಲ. ಯಾಕೆ ಅಂದ್ರು, ಸಿಂಪಲ್, ನನ್ನ ಹತ್ರ ಇವೆ, ಹಾಕೊಂಡಿಲ್ಲ, ಪೆಟ್ಟಿಗೆಲ್ಲಿ ಇಟ್ಟಿದ್ದೇನೆ. ಜಗತ್ತಲ್ಲಿ ಇವರಿಗೆ ತುಂಬಾ ಹಾರಗಳಿವೆ ಅಂತ ಕೀರ್ತಿ, ಸತ್ಯ. ನನ್ನ ಹತ್ರ ಹಾರಗಳೆಲ್ಲ ಇವೆ,
ಹಾಕೊಂಡಿಲ್ಲ, ಪ್ರಕಟ ಮಾಡಲಿಲ್ಲ ಎಲ್ಲರಿಗೂ, ಒಳಗೆ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿದ್ದೇನೆ. ಅದಕ್ಕೇನಾಯ್ತು, ಹಾರಗಳಿದ್ದವನು ಅಂತ ಹೆಸರಿರುವ ನಾನು ಇದ್ರೂ ನನ್ನ ಪ್ರತಿಬಿಂಬ ಬೋಳಾಗಿದೆ, ಏನೊಂದು ಹಾರ ಹಾಕೊಂಡಿಲ್ಲ. ಹಾಗೆ ದೇವರು ಗುಣಪೂರ್ಣನಾಗಿದ್ರೂ ನಮ್ಮ ಒಳಗೆ ಬಿಂಬನಾದಾಗ, ನಾವು ಪ್ರತಿಬಿಂಬರಾದಾಗ ಒಂದು ಗುಣ ಇಲ್ಲದೆ ಅಜ್ಞಾನದಿಂದ ಯಾಕಿದ್ದೇವೆ ಅಂದ್ರೆ ತನ್ನ ಗುಣಗಳನ್ನ ಪ್ರಕಟ ಮಾಡಲಿಲ್ಲ, ಗುಣಗಳೆಂಬ ಹಾರಗಳನ್ನ ಹಾಕೊಂಡಿಲ್ಲ. ಅದಕ್ಕೆ ನಾವು ಬೋಳಾಗಿದ್ದೇವೆ. ಮಾಯೆಯ ಅಂತರ್ಹಿತ ಐಶ್ವರ್ಯ, ತನ್ನ ಇಚ್ಛೆಯಿಂದ ತಾನೇನ್ ಮಾಡುತ್ತಾನೆ, ತನ್ನ ಒಳಗಿನ ಜ್ಞಾನಾದಿಗಳನ್ನ ಪ್ರಕಟ ಮಾಡದೆ ಸುಮ್ಮನಾಗ್ಬಿಡ್ತಾನೆ. ಅವನ ಸುಮ್ಮನೆ ದಡ್ರ ಕೂತಿರ್ತೇವೆ, ಅವನು ಎಷ್ಟೆಷ್ಟು ಜ್ಞಾನ ಪ್ರಕಟ ಮಾಡ್ತಾನೆ ಅಷ್ಟು ಅಷ್ಟು ನಾವು ಆಗ್ತೀವಿ. ಇಷ್ಟೇ ಸೀಕ್ರೆಟ್ ಅಂದ್ರು. ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ ಭಾವಮಾಸುರ ಮುತ್ಸೃಜ್ಯ ಉನ್ಮುಚ್ಯ ತಯಾ ತುಷ್ಯತ್ಯದೋಕ್ಷಜ. ದೇವರಿಗೆ ಸಂತೋಷಗೊಳಿಸಬೇಕು. ಏನ್ ಮಾಡಿದ್ರೆ ಕಂಚೀವರದ ರಾಜ ಪ್ರೀತನಾಗ್ತಾನೆ. ಏನ್ ಮಾಡಿದ್ರೆ ರಥೋತ್ಸವ ಮಾಡಿಸಿದ್ರೆ ಆಗ್ತಾನ? ಏನ್ ಮಾಡಿದ್ರೆ ಆಗ್ತಾನೆ? ಸಿಂಪಲ್ ಹೇಳ್ತಾರೆ, ಎಲ್ಲ ಪ್ರಾಣಿಗಳಲ್ಲಿ ಭಗವಂತನಿದ್ದಾನೆ ಅಂತ ತಿಳಿದು ಸಜ್ಜನರಾದವರಿಗೆ ಸಂತೋಷವನ್ನು ಕೊಟ್ಟರೆ ಅದೇ ದೇವರ ಪೂಜಾ. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಎಲ್ಲ ಅಂದ್ರೆ ಸಂತೋಷಂ ಜನಯೇತ್ ಅಂದ್ರೆ ಕಂಡವರಿಗೆ ದುಷ್ಟರಿಗೆಲ್ಲ ಸಂತೋಷಂ ಜನಯೇತ್ ಅಂತ ಹೇಳಿಲ್ಲ. ಸಜ್ಜನರಾದವರಿಗೆ ಸಂತೋಷವನ್ನ ಕೊಟ್ಟರೆ ಅದೇ ದೇವರ ಪೂಜಾ, ಅದನ್ನೇ ಹೇಳುತ್ತಾ ಇದ್ದಾರೆ ಕೊನೆಗೆ. ಆದ್ದರಿಂದ ನಿಮ್ ಸುತ್ತೂ ಇರುವ ಎಲ್ಲರಲ್ಲಿ ದಯೆಯನ್ನು ತೋರಿ. ದಯ ತೋರೋದು ಅಂದ್ರೆ ಏನು? ಕಾಣಿಸಿದ ಕೂಡಲೇ ಒಂದು ರೂಪಾಯಿ ತಗೊಂಡು ಹೋಗಿ ಹಾಕೋದು ದಯ ಅಲ್ಲ ಅಂದ್ರು. ಏನು ನಾವೇನು ಬಹಳ ಶಾಂತವಾಗಿರುತ್ತೇವೆ, ತುಂಬಾ ಶಾಂತ, ಏನು ಮಾತಾಡಲ್ಲ, ಕಾಮ್, ಬಹಳ ಏನು ಡಿಟರ್ಮೈಂಡ್, ಏನು ಹೇಳ್ತಾ ಹೋಗ್ತಾ ಇದ್ದಾರೆ ಲಿಸ್ಟ್ ನಮ್ಮ ತಲೆಗೆ ಬಂತು. ಏನು ನಮ್ ಕುರ್ತೆ ಐ ಆಮ್ ಡಿಟರ್ಮೈಂಡ್ ಎಲ್ಲ ಬಂತು ನಮ್ಮ ತಲೆಯಲ್ಲಿ. ಆ ಬಂದ ಸುಮ್ಮನೆ ಇರುತ್ತಾ, ಆಕ್ಷನ್ ಕೊಡುತ್ತೆ, ಏನು ಎದುರಿಗೆ ಕಾಣಿಸ್ತಾ ಅವರ ಬರೀ ಮಾತಾಡ್ತಾರೆ ಡಿಟರ್ಮೈಂಡ್ ಅಲ್ಲ, ಬರೀ ಪೆಂಡ್ಯುಲಮ್, ಹಾಗೋ ಹೀಗೋ ಹಾಗೋ ಹೀಗೋ ಯಾವಾಗೂ ಹಾಗೆ. ಇನ್ನ ಎಲ್ಲ ನಮಗೆ ರಿವರ್ಸ್ ಆದ ಅವಲಕ್ಷಣಗಳೆಲ್ಲ ಒಬ್ಬರಲ್ಲ, ನಾನಾ ಕಡೆ ಕಾಣಿಸ್ತಾ ಇದೆ. ಆ ಕಾಣಿಸಿದ ಕೂಡಲೇ ನಮ್ಮೊಳಗೆ ಈ ಒಳ್ಳೆ ಲಕ್ಷಣಗಳಿವೆಯಲ್ಲ ಅದು ಆಕ್ಷನ್ ಶುರು ಮಾಡು. ಏನಂತ, ನೀನಿಷ್ಟು ಚೆನ್ನಾಗಿದ್ಯಾ ಅವರಷ್ಟು ಚೆನ್ನಾಗಿಲ್ಲ, ನೀನಿಷ್ಟು ಚೆನ್ನಾಗಿದ್ಯಾ ಅವ್ರು ಚೆನ್ನಾಗಿಲ್ಲ, ಅದು ಒಳಗೆ ಇದ್ರೆ ಅಡ್ಡಿ ಇಲ್ಲ. ಹೊರಗೆ ಕಾಣಿಸ್ಲಿಕ್ಕೆ ಶುರು ಮಾಡಿದ್ರೆ ಅದೇನಾಗುತ್ತೆ, ಪಕ್ಕದಲ್ಲಿ ಕೂತಿರ್ತಾರಲ್ಲ ಅವ್ರ ಜೊತೆಗೆ ಚಿಟ್ ಚಾಟ್ ಅಂತ ಶುರು ಆಗುತ್ತೆ, ಚಿಟಪಟ ಅಂತ. ಏನಾಗುತ್ತೆ ನೋಡ್ರಿ, ಅವ್ರು ಹೀಗಿದ್ದಾರೆ ನೋಡ್ರಿ, ಇವ್ರು ಹೀಗಿದ್ದ ಅಂದ್ರೆ ಅದು ರಿವರ್ಸ್ ಆಗಿ ನಾನು ಇಷ್ಟು ಚೆನ್ನಾಗಿದ್ದೇನೆ ನೋಡಿ, ನಾನು ಇಷ್ಟು ಚೆನ್ನಾಗಿದ್ದೇನೆ, ಅವ್ರು ಹೀಗಿದ್ದಾರೆ ನಾನು ಹೀಗಿದ್ದೆ, ಇದು ಶುರುವಾಗಿ. ಅವಾಗಂದ್ರು ಇದು ಬಿಡಬೇಕಂತೆ, ಇದು ಬಿಟ್ಟರೆ ದಯ ಅಂದ್ರು. ಅಂದ್ರೆ ಅರ್ಥ ಏನು ಅಂದರೆ, ಇವತ್ತೇನೋ ನಾನು ಬಹಳ ಕಾಮ್ ಆಗಿದ್ದೇನೆ, ಅವ್ರು ಹೈ ಬಿ ಪಿಯಲ್ಲಿದ್ದಾರೆ, ನನ್ನ ಪ್ರಾರಬ್ಧ ಸರಿ ಇಲ್ದಾಗ ನಾನೇ ಹಾಗಾಗ್ಬಿಟ್ರೆ ಆಗಲ್ಲ ಅಂತ ಗ್ಯಾರಂಟಿ ಇದೆಯಾ? ಹೇಳಿದೆ, ಅಯ್ಯೋ ಮೊದಲು ಬಹಳ ಚೆನ್ನಾಗಿದ್ದರು ಇವರು, ಎಷ್ಟು ಜನ ಮಾತಾಡಿಸ್ತಾ ಇದ್ರು, ಈಗನೇ ಎಡವಟ್ಟಾಗಿ ಕೂತಿದ್ದಾರೆ. ಈ ಮಾತುಗಳು ಸಾಮಾನ್ಯ ಬರ್ತಾ ಇರುತ್ತೆ. ಅದೇ ಯಾಕೆ, ಅವಾಗ ಚೆನ್ನಾಗಿದ್ದದ್ದೇನು ಈಗ ಎಡವಟ್ಟಾಗಿದ್ದೇನು? ಇನ್ನು ಕೆಲವರು ಮೊದಲಪ್ಪ ಅದನ್ನು ಹೇಳಿದ್ರು, ಯಾರು ನೋಡಿ ಬಹಳ ಚೆನ್ನಾಗಿದೆ, ಅಯ್ಯೋ ಇವಾಗೇನು ಮುಂದೆ ನೋಡ್ಬೇಕಾಗಿತ್ತು, ಅವರ ಪೂರ್ವಾವತಾರ ಹೇಗಿದ್ರೋ ಈಗಿನ್ನ ಬಹಳ ವಾಸಿ
ಆ ಕಾಮೆಂಟ್ ಇರುತ್ತೆ ಓದ್ತಾನೆ. ಇವೆಲ್ಲ ನೋಡ್ತಾ ಇರ್ತೀವಿ. ಈ ಬಾಯಿಂದ ಇನ್ನೊಬ್ಬರ ಕುರಿತಾದ ದುರುಸ ಆದ ಕಾಮೆಂಟ್ಸ್ ಬರ್ತಾ ಇರುತ್ತಲ್ಲ, ಅದ್ ಯಾವಾಗ ಬರುತ್ತೆ ಅಂದ್ರೆ ಸ್ವಾಮಿ ನನ್ನ ಕರ್ಮಾನುಸಾರ ಹೇಗಿಟ್ಟಿದ್ದಾನೆ, ನನ್ನ ಕರ್ಮ ಪಲ್ಟಿ ಹೊಡೆದ್ರೆ ನಾನು ಅದಕ್ಕಿಂತ ವರ್ಸ್ಟ್ ಆಗ್ತೇನೆ ಅಂತ ಎಚ್ಚರ ಕಳ್ಕೊಂಡಾಗ ಮಾತ್ರ ಇನ್ನೊಬ್ಬರ ಕುರಿತು ದುರುಸ ಆಗಿ ಪ್ರವೃತ್ತಿ ದುರುಸ ಆದ ಮಾತು ಬರಲಿಕ್ಕೆ ಸಾಧ್ಯ. ಯಾವಾಗಾದ್ರೆ ಎದುರಿ ವ್ಯಕ್ತಿಯಲ್ಲಿ ಲೋಪ ಕಾಣಿಸಿದ ಕೂಡಲೇ ಇದು ನನಗೂ ಬರುತ್ತಪ್ಪ, ಯಾಕೆ ಬರಬಾರದು, ಅವನು ಜೀವನೇ ನಾನು ಜೀವನೇ. ಹೌದು, ಅವನಿಗೂ ಕರ್ಮ ಕೂತಿದೆ, ನನಗ್ಯಾಕೆ ಈಗೇನು ಯಾರಿಗೆ ಗೊತ್ತು, ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಹಿಂದೆ ಕೂತಿದ್ರೆ ನಾಳೆ ಬೆಳಿಗ್ಗೆ ರಿವರ್ಸ್ ಆಗಿ ಕೂತ್ರೆ ಏನಾಗುತ್ತೆ? ಅದಕ್ಕೇನು ಸ್ವಾಮಿ ಇವತ್ತೇನೋ ನನ್ನ ಚೆನ್ನಾಗಿಟ್ಟಿದ್ಯ, ಅವನ ಹಾಗಿಟ್ಟಿದ್ಯ, ಅವನ ಬೇಗ ಉದ್ಧಾರ ಮಾಡು, ನನಗೆ ಒಂದು ವೇಳೆ ಬರೋದಿದ್ರೆ ಕಳೆದು ಬಿಡಯ್ಯ. ಹೌದ್ ತಾನೆ, ಇದು ಪ್ರಹ್ಲಾದರಾದರು ಮಾಡುವ ಚಿಂತ. ಅವರೊಟ್ಟು ಶಾಂತವಾಗಿರ್ಲಿಕ್ಕೆ ಕಾರಣ ಏನು ಅಂದ್ರೆ ನನ್ನ ಇಟ್ಟದ್ದು ಸ್ವಾಮಿ ಹಾಗೆ, ಅವನ ಅಧೀನ ನಾನು, ಎದುರಿಯವನು ಅವನಧೀನನೇ, ಆದ್ದರಿಂದ ಅವರು ಚೆನ್ನಾಗಿರಲಿ ಎಂಬ ಭಾವನೆ ಏನಿದೆ ಅದನ್ನು ಮಾಡಿ. ಆವಾಗ ದಯಾ ಅಂದ್ರು. ದಯಾ ಅಂದ್ರೆ ಎದುರಿ ವ್ಯಕ್ತಿಯಲ್ಲಿ ಲೋಪಗಳನ್ನು ತಿಳ್ಕೊಂಡು ಅದನ್ನು ಕ್ಷಮಾ ಮಾಡಿ. ಕ್ಷಮಾ ಅಂದ್ರೇನು, ನಾವೇನು ಹೈ ಪೊಸಿಷನ್ ಇದ್ದೀವಿ ಅಂತಲ್ಲ. ಆ ಲೋಪಗಳು ಅವನ ಕರ್ಮಕ್ಕನುಸಾರವಾಗಿ ಬಂದಿದೆ, ಸ್ವತಂತ್ರವಾಗಿ ಅವನಾದರೂ ತಂದುಕೊಳ್ಳಲಾರ, ಸ್ವತಂತ್ರವಾಗಿ ಬಿಡಿಸಿಕೊಳ್ಳಲಾರ, ಸ್ವಾಮಿ ಕೊಡ್ತಾ ಇದ್ದಾನ ಅವನು ಕರ್ಮಾನುಸಾರ ಅಂತ ತಿಳ್ಕೊಂಡು ಅವರವರ ಸ್ಥಿತಿಗೆ ಏನು ಅಯ್ಯ ಅಂತ ದೂರ ಇಲ್ಲದೆ ಹತ್ತಿರ ಇದ್ದು ಸಹಿಸಿಕೊಂಡಿರುವುದೇ ದಯ. ಅದಕ್ಕಿಂತ ಬೇರೆ ದಯ ಇಲ್ಲ. ಇನ್ನ ತುಷ್ಟೇಚ ತತ್ರ ಕಿಮಲಭ್ಯ ಮನಂತ ಆದ್ಯೇ ಕಿಂ ತೈಹಿ ಗುಣವ್ಯತಿಕರೈರಿಹ ಏನು ಸಿದ್ಧಾಹ ಧರ್ಮಾದಿಭಿಕ್ಕಿಮ ಗುಣೇನ ಜಕಾಂಕ್ಷಿತೇನ ಸಾರಂ ದುಷಾಂ ಚರಣಯೋರುಪಗಾಯತಾಂ. ಅವಾಗ ಹೇಳಿದ್ರು ನೀವು ಈ ರೀತಿಯಲ್ಲಿ ಆಸುರಿಭಾವ, ಆಸುರಿಭಾವ ಅಂದ್ರೆ ನಾನೆಷ್ಟು ನೀನೆಷ್ಟು, ನಾನೆಷ್ಟು ನೀನೆಷ್ಟು, ಇದೆಲ್ಲ ಬಿಟ್ಟು ಸ್ವಾಮಿ ಕೊಟ್ಟದ್ದು ಅಂತ ದೇವರ ಪಾದವನ್ನು ಹಿಡಿದ್ರ ಅದರಿಂದ ಭಗವಂತ ಪ್ರೀತನಾಗ್ತಾನೆ. ಸರಿ, ದೇವರು ಪ್ರೀತರಾದ್ರೆ ಏನ್ ಸಿಗುತ್ತೆ ನಮಗೆ ಅಂತಾರೆ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ತುಷ್ಟೇಚ ತತ್ರ ಕಿಮಲಭ್ಯಂ ಅನಂತ ಆದ್ಯ. ಅನಂತ ಸ್ವಾಮಿ ಆದ್ಯನಾದವ ಅವ ಸಂತೋಷ ಪಟ್ಟರೆ ಏನು ಸಿಗಲ್ಲ, ಎಲ್ಲ ಸಿಗುತ್ತೆ. ಏನೇನು ಸಿಗುತ್ತೆ? ಒಳ್ಳೆಯ ಕಾರ್ ಸಿಗುತ್ತಾ, ಪ್ರಮೋಷನ್ ಸಿಗುತ್ತೆ, ಹಣೆ ಬರ, ಇವೆಲ್ಲ ಏನಯ್ಯ? ಗುಣ ವ್ಯತಿಕರೈಹಿ ಏ ಅನುಸಿದ್ಧಾಹ, ಈ ಮೂರು ಗುಣಗಳಿಂದ ಬರತಕ್ಕಂತಹ ಎಲ್ಲ ಇದನ್ನೇನು ಕೇಳ್ತೀಯ? ಧರ್ಮಾದಿವಿ ಕಿಮ ಗುಣೇನ ಜ ಕಾಂಕ್ಷಿತೇನ. ಇವರಿಗೆ ನಾನಾ ರೀತಿಯಾದ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲ ಬೇಡ. ಏನದು? ಅವನ ಸಾರಂ ದುಷಾಂ ಚರಣಯೋರುಪಗಾಯತಾಂ. ಎಲ್ಲದಕ್ಕಿಂತ ಟೇಸ್ಟ್ ಯಾವುದು ಗೊತ್ತಾ ಅಂದ್ರು, ಆ ದೇವರ ಪದಾರವಿಂದವನ್ನ ಗಾನ ಮಾಡತಾ ಇದ್ರೆ ಬರುವ ಆನಂದ ಮೋಕ್ಷದಲ್ಲೂ ಬರಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದಕ್ಕೋಸ್ಕರ ಪ್ರಯತ್ನ ಮಾಡದೆ ಸುಮ್ಮನೆ ಜುಜುಬಿ ಯಾವುದಕ್ಕೂ ಪ್ರಯತ್ನ ಮಾಡ್ತೀಯಲ್ಲಪ್ಪ ನೋಡು. ಇಲ್ಲ ರೀ, ಇಲ್ಲಿದ್ದದ್ದೇ ನಾನು ಪ್ರಯತ್ನ ಮಾಡುತ್ತೇನೆ ಅಂದ್ರೆ ಅದಕ್ಕೆ ಒಂದು ಚಿಕ್ಕ ಕಥೆ ನಾನು ಕೇಳಿದ್ದೆ. ಒಬ್ಬ ದೊಡ್ಡ ವರ್ತಕ, ಬಿಲಿಯನಿಯರ್, ಮಿಲಿಯನಿಯರ್ ಇಲ್ಲ ಬಿಲಿಯನಿಯರ್, ಅವನೊಂದ್ಸಲ ಕಾಫಿ ಕೊಡ್ತಾ ಕೂತಿದ್ನಂತೆ. ಅವನ ಕಣ್ಣಿಗೆ ಒಂದು ಇರುವೆ ಬಿತ್ತು, ಇರುವೆ ಅದು ಅದರ ಸೈಜಕ್ಕಿಂತ ಒಂದು 20 ಪಟ್ಟು ದೊಡ್ಡ ಸೈಜು, ದೊಡ್ಡ ಎಲೆ ಚೂರು, ಅದನ್ನು ಹೊತ್ಕೊಂಡು ಬರ್ತಾ ಇದೆ. ಏನು ಪ್ರಯಾಸ ಪಟ್ಟು ದೂರದಿಂದ ನಾನಾ ಟೆಕ್ನಿಕ್ ಬಳಸ್ತಾ ಇದೆ ಅಂತೆ. ಏನು ಒಂದು ಪದಾರ್ಥ ಬಿದ್ರೆ ಅದಕ್ಕೆ ಕ್ರೇನ್ ಹಾಕ್ಬೇಕಾ, ಅದು ಹಾಕ್ಬೇಕಾ, ಏನ್ ಮಾಡ್ತೀವಿ, ಆ ಟೈಪ್ ಟೆಕ್ನಿಕ್ ನಲ್ಲಿ ಅದನ್ನೆಲ್ಲ ಬಳಸಿ ತರ್ತಾ ಇದೆ. ಇಷ್ಟು ಬರ್ತಾ ಅವನ ಕಾಫಿ ಕುಡಿಯೋದು ಬಿಟ್ಟು ನೋಡ್ತಾ ಇದ್ದಾನೆ ಅದನ್ನ, ಏನ್ ಮಾಡುತ್ತೆ ಏನ್ ಮಾಡುತ್ತೆ ಅಂತ.
ಅಷ್ಟೊಳಗೆ ಚೂರು ನೀರು ಕುಂಟೆ ತರ ಇದೆ, ಚಿಕ್ಕದು ಚೂರು ಇಷ್ಟೇ, ಅದು ಪ್ರಾಣಕ್ಕೆ ಜಾಸ್ತಿ. ಅದು ಇನ್ನು ಮುಂದೆ ಹೇಗೆ ಹೋಗ್ಬೇಕು? ಎಲೆ ಹಿಡ್ಕೊಂಡು ಬಹಳ ಟೆಕ್ನಿಕ್ ಬಳಸ್ತಂತದು. ಆ ಎಲೆಯನ್ನ ನೀರು ಮೇಲೆ ಹಾಕಿ ಆ ಎಲೆ ಮೇಲೆ ನಡೆದು ಆ ಎಲೆಯನ್ನು ಹೇಳ್ಕೊಂಡು ಹೋಗ್ತಾರೆ. ಆಶ್ಚರ್ಯಪಟ್ಟ ಎಲೆ, ನಿನ್ನ ಟೆಕ್ನಾಲಜಿ ನಾವೇ ಅನ್ಕೊಂಡು, ಇನ್ನು ಮೀರಿತಲ್ಲ ಇದು, ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ, ಇರಲೇ ಇಷ್ಟು ಮಾಡಿ ತಗೊಂಡೋಯ್ತು. ಹೋಯ್ತು ಹೋಯ್ತು ಹೋಯ್ತು, ಖುಷಿ ಅವನಿಗೆ ಆ ಟೆಕ್ನಿಕ್ ಎಷ್ಟು ಚೆನ್ನಾಗಿ ಬಳಸ್ತಾ ಇದು ಮಾಡ್ತಾ ಇದೆ. ಕೊನೆಗೆ ಏನಾಯ್ತು, ಅದು ಇರೋ ಜಾಗ ಬಂತು, ಅದು ನೋಡಿದ ಮನೆಯಲ್ಲೇ ಗೋಡೆಗೆ ಇತ್ತು ಸಣ್ಣ ತೂತು, ಅದು ತೂರುವಷ್ಟು ತೂತು, ಅದಕ್ಕೆ ಹೋಗಿ ಎಲೆ ಹಾಕಿ ಸೆಳೆಯಿತು, ಬರಲಿಲ್ಲ ಒಳಕ್ಕೆ, ಛೇ ಅಂತ ಬಿಟ್ಟು ಒಳಕ್ಕೆ ಹೋಗ್ಬಿಡ್ತು. ನೋಡಿದಾವ ಇಲ್ಲ, ನಿನ್ನ ಇಷ್ಟು ಕಷ್ಟಪಟ್ಟು ತಂದ ಎಲೆ ತನ್ನ ಜೊತೆಗೆ ಬರಲಿಲ್ಲ, ಅದಕ್ಕೆ ಬಿಟ್ಟೇ ಹೋಯಿತು. ನಾನು ಸಂಪಾದನೆ ಮಾಡಿದ್ದು ಅಷ್ಟೇ, ತುಂಬಾ ಟೆಕ್ನಿಕ್ ಬಳಸಿ ಎಲ್ಲ ಮಾಡಿ ಮಾಡ್ತೀನಿ, ನಾನು ಹೋಗೋ ತೂತಿಗೆ ಇವೆಲ್ಲ ಅಡ್ಡಿ ಯಾವುದು ಬರಲ್ಲ. ಅವನು ಹೊಳೆದು ನಂತರ ಇದ್ದ ದುಡ್ಡೆಲ್ಲ ಸೊಸೈಟಿಗಳಿಗೆ ಎಲ್ಲರಿಗೆ ಕೊಟ್ಟು 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 ಮಾಡಿದ ಅಂತ ಹೇಳ್ತಾರೆ. ಹಾಗೆ ಭಗವಂತನ ಪದಾರವಿಂದವನ್ನ ಚಿಂತನೆ ಮಾಡ್ಲಿಕ್ಕೆ ಹೋದವರಿಗೆ ಇವೆಲ್ಲ ಎಲೆ ತರ ಕಾಣಿಸುತ್ತೆ. ಎಷ್ಟು ಶ್ರಮ ಪಟ್ಟು ಖರ್ಚು ಮಾಡಿದ್ರು ಏನು ಮಾಡಿದ್ರು ನಾವು ಇಷ್ಟೇ ಉಣ್ಣೋದು, ಮಿಕ್ಕವರ ಪಾಲಿಗಾಗುತ್ತದೆ. ಹೌದಾನೆ, ನಮ್ ಪಾಲಿಗೇನಿರಲ್ಲ, ಹೊರಟು ಹೋಗ್ಬೇಕಾಗಿದೆ. ಧರ್ಮಾರ್ಥ ಕಾಮ ಇತಿಯೋ ವಿಹಿತ ಸ್ತ್ರೀವರ್ಗ ಈಕ್ಷಾ ತ್ರಯೀ ನಯದಮೌ ವಿವಿಧಾಚ ವಾರ್ತ ಮನ್ಯೇತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸುಹೃದ ಪರಮಸ್ಯ ಪುಂಸಃ. ಇಲ್ಲಿ ಹೇಳ್ತಾ ಇದ್ದಾರೆ, ಧರ್ಮ ಅರ್ಥ ಕಾಮ ಅಂದ್ರೆ ಮೂರು ತ್ರಿವರ್ಗ ಅಂಬುದು, ಆದ ಮೇಲೆ ಈಕ್ಷಾ ಅಂದರೆ ಜ್ಞಾನ ಅದರ ಅನುಷ್ಠಾನ, ತ್ರಯಿ ಅಂದರೆ ವೇದಗಳು ಅದರ ಅರ್ಥಜ್ಞಾನ ಶಬ್ದಜ್ಞಾನ ಅರ್ಥಜ್ಞಾನ, ನಯದಮ ನೀತಿ ದಂಡಶಾಸ್ತ್ರ ಅದರ ವಿವಿಧ ಆಚ ವಾರ್ತಾ, ನಾನಾ ರೀತಿಯಾಗಿರತಕ್ಕಂಥ ಏನು ಒಳ್ಳೆ ಒಳ್ಳೆ ವೃತ್ತಿಗಳು ಅದರ ಟೆಕ್ನಿಕ್ಸು, ಇವೆಲ್ಲವೂ ಕೂಡ ತದೇತದಖಿಲಂ ನಿಗಮಸ್ಯ ಸತ್ಯಂ ಮನ್ಯೇ, ಇವೆಲ್ಲವೂ ಕೂಡ ವೇದವೇ ಹೇಳ್ತಾ ಇದೆ. ಇವೆಲ್ಲವೂ ಕೂಡ ಪರಮಪುರುಷಸ್ಯ ಸ್ವಾತ್ಮ ಪೂರ್ವಕಂ ಸಮರ್ಪಣಂ ಅರ್ಪಿತಂ ಉದ್ದಿಷ್ಟಂ ಭವತಿ ಚೇತ್ ತರ್ಹಿ ನಿಗಮಸ್ಯ ಸರ್ವಂ ಯಥಾರ್ಥಂ. ವೇದ ಹೇಳ್ತಾ ಇದೆ. ಏನದು? ಧರ್ಮ ಬೇಕು, ಅರ್ಥ ಬೇಕು, ಕಾಮ ಬೇಕು, ಮೂರು ವರ್ಗಗಳು ಇದು, ಆದಮೇಲೆ ಈಕ್ಷಾ ಒಳ್ಳೆ ಜ್ಞಾನ ಅನುಷ್ಠಾನ ಬೇಕು, ಆದಮೇಲೆ ನೀತಿಶಾಸ್ತ್ರ ಬೇಕು, ದಂಡ ಎಲ್ಲ ಶಾಸ್ತ್ರಗಳು ಬೇಕು ಎಲ್ಲ ಅಂದ್ರು. ಅವಾಗಂದ್ರು ಬೇಕೋ ಬೇಡೋ ಇವೆಲ್ಲ ಅಂದ್ರು, ಇವೆಲ್ಲವೂ ದೇವರ ಕಡೆ ದೇವರನ್ನ ಪಡೆಯಲಿಕ್ಕೆ ಗುರಿಯಾಗಿದ್ರೆ ಎಲ್ಲವೂ ಬೇಕು, ದೇವರೇ ಗುರಿಯಾಗಿಲ್ಲದಿದ್ರೆ ಎಲ್ಲ ವ್ಯರ್ಥ. ಅವಾಗ ಎಲ್ಲರಿಗೂ ಸ್ವಲ್ಪ ಡೌಟ್ ಬರ್ತಾ ಇದೆ, ನೀನು ಹುಟ್ಟಿದಾಗ್ಲಿಂದ ನಮ್ಮ ಜೊತೆಗೆ ಇದೆಯಾ, ನಿನಗೆ ಯಾರು ಹೇಳಿಕೊಟ್ರು, ನಿನಗೆ ಸ್ಪೆಷಲ್ ಟ್ರೀಟ್ಮೆಂಟು ಸ್ಪೆಷಲ್ ಕ್ಲಾಸು ಯಾವುದು ಇಲ್ಲ. ಕೆಲವು ಕಡೆ ಇರುತ್ತೆ ಎಲ್ಲರಿಗೂ ಒಂದು ಕ್ಲಾಸು, ಬೇಕಾದವ್ರು ಸ್ಪೆಷಲ್ ಕ್ಲಾಸ್ ಅಂತ ಇರುತ್ತೆ. ಹೌದಾನೆ, ಬೇಕಾದವರಿಗೆ ಸ್ಪೆಷಲ್ ಕ್ಲಾಸ್, ಬೇಡದವರಿಗೆಲ್ಲ ಕಾಮನ್ ಕ್ಲಾಸ್. ಅವನಿಗೆ 30% ಇವನು 90%, ಯಾಕಂದ್ರೆ ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ಅದಕ್ಕೆ ಹೇಳ್ತಾ ಇದ್ದಾರೆ. ಈ ನಿನಗಿಷ್ಟು ಎಲ್ಲಿಂದ ಬಂತು ಅಂದ್ರೆ ಹೇಳ್ತಾರೆ, ನಿಮ್ಮಪ್ಪನ ಹರಿಯನ್ನು ತಲೆ ಕಡಿತಾನೆ, ಯಾರು ಇಲ್ಲಿ ಬರ್ಲಿಕ್ಕೆ ಹೇಳ್ಕೊಳ್ಳಿಕ್ ಸಾಧ್ಯ ಇಲ್ಲ, ಬೇರೆ ಯಾರು ಬರ್ಲಿಕ್ಕಿಲ್ಲ, ನಿನಗ ನೀನಾಗಿ ಕಲೀಲಿಕ್ಕೆ ನೀನೇನಂತ ಜ್ಞಾನಿ ಹುಟ್ಟಿದುಕೊಳ್ಳಿ, ನಮ್ಮಂತವನೇ ಆಗಿದ್ದೀಯಾ, ಯಾ ಹೇಗ್ ಬಂತು? ಜ್ಞಾನಂ ತದೇತದಖಿಲಂ ದುರವಾಪಮಾಹ ನಾರಾಯಣೋ ನರಸಕ ಕಿಲ ನಾರದಾಯ ಏಕಾಂತಿನಾಂ ಭಗವತಸ್ತದ ಕಿಂಚನಾನಾಂ ಪದಾರವಿಂದರಜ ಸಾತ್ವದ ದೇಹಿನಾಂ ಸ್ಯಾತ್. ಈ ಎಲ್ಲ ಜ್ಞಾನವನ್ನ ದುರವಾಪಂ ಎಷ್ಟು ಅಪ್ಪನಾಣೆ ದೇವರ ಹತ್ರ ಹೋಗಿ ಏನು ಬೇಕಾದ್ರೂ ಒಡ್ಡಾಡಿ ಸೇವಾ ಅದು ಇದು ಏನು ಮಾಡಿದ್ರು ಬೇರೆದೆಲ್ಲ ಕೊಡ್ತಾನಂತೆ, ಈ ಜ್ಞಾನ ಮಾತ್ರ ಕೊಡಲ್ಲಂತೆ. ಬಹಳ ಸೀಕ್ರೆಟ್.
ಅದಕ್ಕೆಷ್ಟೋ ಪುಣ್ಯ ಬೇಕು. ಏನೋ ಚೂರು ಹಾಗೆ ಹೀಗೆ ಒಂದು ವಜ್ರಕವಚ ಅದು ಮಾಡಿಸಿದ್ರೆ ಕೊಡಲ್ಲ. ಅದ್ಭುತವಾದ ಸೇವಾ ಜನ್ಮ ಜನ್ಮಗಳನ್ನು ಮಾಡಿದ್ರೆ ಹೊರತು ಕೊಡಲ್ಲ. ಅಂಥ ಜ್ಞಾನವನ್ನ ನಾರದರಿಗೆ ಭಗವಂತ ಕೊಟ್ಟ. ಅಂತ ನಾರದರು ಕೊಟ್ಟಿರುವಂತಹ ಜ್ಞಾನ ನನಗೆ ಬಂದಿದೆ ಅವರಿಂದ. ಇದು ಯಾರಿಗೆ ಬರುತ್ತಪ್ಪ ಈ ಮುದ್ದೆ ಅಂದ್ರೆ, ಏಕಾಂತಿನಾಂ ಭಗವತಸ್ತದ ಕಿಂಚನಾಂ. ಏಕಾಂತ ಭಕ್ತರ, ಏಕಾಂತ ಅಂದ್ರೆ ದೇವರು ನಾನು ಸಾಕು, ಇನ್ನೇನು ಬೇಡ, ದೇವರ ಜೊತೆಗೆ ಸದಾ ಇರುವಂಥವ್ರು. ಅಂಥ ಭಗವದ್ ಭಕ್ತರ ಪಾದಾರವಿಂದದ ಧೂಳಿ ಯಾರ ಮೈ ತುಂಬ ಇರುತ್ತೋ ಅವರಿಗೆ ಭಗವಂತ ಈ ಜ್ಞಾನವನ್ನ ಕೊಡ್ತಾನೆ, ಇಲ್ಲದಿದ್ರೆ ಕೊಡಲ್ಲ, ಸೆಟಕೊಂಡಿದ್ರೆ ಕೊಡಲ್ಲ. ದೇವರ ಭಕ್ತರ ಪಾದ ಧೂಳಿ ಬರೇ ಚೂರು ಹಿಂಗೆ ಟಚ್ ಮಾಡಿ ತಲೆ ಮೇಲೆ ಹಾಕೊಂಬೋದಲ್ಲ, ಅದರಲ್ಲಿ ಉರುಳಾಡಬೇಕಂತ, ನಾಚಿಕೆ ಬಿಟ್ಟು ಉರುಳಾಡಬೇಕು. ಆ ಭಕ್ತರ ಪಾದ ಧೂಳಿ ಮೈಯೆಲ್ಲ ಆಗಿಬಿಡಬೇಕಂತೆ. ಸುಮ್ಮನೆ ಹಾಗಂದ್ರೆ ದೇವರ ಭಕ್ತರು ದೂರ ಹೋಗ್ತಾ ಇರ್ತಾರೆ, ಅವರಿದ ಬರೇ ಒಂದು ಕೆಜಿ ಪಾದ ಧೂಳಿ ತಂದ್ಬಿಟ್ಟು, ಸ್ವಾಮಿ ಏನ್ ಬೇಕು, ನಿಮ್ ಪಾದ ಧೂಳಿ ಬೇಕು, ನೀವು ಬೇಕಾಗಿಲ್ಲ, ನಿಮ್ ಪಾದ ಧೂಳಿ ಬೇಕಷ್ಟೇ, ಅದೊಂದು ಕೆಜಿ ಪಾದ ಧೂಳಿ ತಂದ್ಕೊಂಡು ತಲೆ ಮೇಲೆ ಹಾಕೊಂಡೆ. ಅಲ್ಲಲ್ಲ, ಅವರ ಅನುಗ್ರಹ ಪೂರ್ವಕವಾದ ಸೇವಾ ಮಾಡುವ ಕಾಲಕ್ಕೆ ಅವರ ಪಾದದಿಂದ ಬಂದ ಧೂಳಿ ಏನಿದೆ ಅದು ನಮ್ಮ ಮೈಯೆಲ್ಲ ಬರಬೇಕು, ಅಂಥವರಿಗೆ ಭಗವಂತ ಕೊಡುತ್ತಾನೆ. ಶ್ರುತಮೇತನ್ಮಯ ಪೂರ್ವಂ ಜ್ಞಾನಂ ವಿಜ್ಞಾನ ಸಂಯುತಂ ಧರ್ಮಂ ಭಾಗವತಂ ಶುದ್ಧಂ ನಾರದಾತ್ ದೇವ ದರ್ಶನಾತ್. ಶುದ್ಧವಾದ ಭಾಗವತ ಧರ್ಮ ಇದು ನಾರದರಿಂದ ನನಗೆ ಬಂದಿದೆ. ದೇವದರ್ಶನಾತ್ ಅಂತ ಹೇಳ್ತಾ ಇದ್ದಾರೆ. ದೇವದರ್ಶನಾತ್ ಅಂದ್ರೆ ಭಗವಂತನ ವಿಶೇಷವಾದ ದರ್ಶನವನ್ನ ಪಡೆದಿರತಕ್ಕಂಥವರು ನಾರದರು ಅಂತ ನಾರದರಿಂದ ಬಂತು. ಅವಾಗ ದೈತ್ಯ ಪುತ್ರ ಕೇಳ್ತಾರೆ, ನಾರದರು ಯಾವಾಗ ಹೇಳ್ಕೊಡ್ಬೇಕು ನಿನಗೆ, ಹುಟ್ಟಿದಾಗ್ಲಿಂದ ಇಲ್ಲೇ ಇದೀಯ, ನಾರದರು ಎಲ್ಲಿ ಹೇಳ್ಕೊಡ್ತಾರೆ ನಿಮಗೆ, ಸುಮ್ಮನೆ ಹೇಳ್ತಾ ಇದೀಯ. ಪ್ರಹ್ಲಾದತ್ವಂ ವಯಂ ಚಾಪಿ ನರ್ತನ್ಯ ನರ್ತೆ ಅನ್ಯಂ ವಿದ್ವಹೇ ಗುರುಂ ಪಿತಾಭ್ಯಾಂ ಗುರುಪುತ್ರಾಭ್ಯಾಂ ಬಾಲಾನಾಮಪಿ ಈಶ್ವರ. ಏ ಪ್ರಹ್ಲಾದ, ನಮಗೆ ಈ ಗುರುಪುತ್ರರಾದ ಚಂಡಾಮರ್ಕರು ಬಿಟ್ರೆ ನಿನಗಾದ್ರೂ ನನಗಾದ್ರೂ ಬೇರೆ ಗುರುಗಳು ಅಂತ ಇಲ್ಲೇ ಇಲ್ಲ, ಹುಟ್ಟಿದಾಗ್ಲಿಂದ ನೋಡ್ತಾ ಇದ್ದೀವಿ. ಆದ್ದರಿಂದ ಬಾಲಸ್ಯ ನಾವಾದ್ರೂ ವಾಸಿ, ಸ್ವಲ್ಪ ಹೊರಗೆ ತಿರುಗಾಡ್ತೀವಿ, ನೀನು ಬಾಲ ಯಾರು ಅಂತ ಪುರಸ್ತಸ್ಯ. ಯಾವಾಗೂ ನೀನು ಸೆಕ್ಯೂರಿಟಿ ಇರುತ್ತೆ, ನಿಮ್ಮಪ್ಪನ ಮಗ ನೀನು, ಯಾರು ಮೂರು ಲೋಕದ ಒಡೆಯ ಹಿರಣ್ಯಕಟ್ಟುವಿನ ಮಗ ಅಂದ ಕೂಡಲೇ ಎಲ್ಲಾ ಸೆಕ್ಯೂರಿಟಿ ಬರುತ್ತೆ, ಟಾಯ್ಲೆಟ್ ಹೋಗ್ಲಿಕ್ಕೆ ಹೋದ್ರೂ ಸೆಕ್ಯೂರಿಟಿ ಬರ್ತಾ ಇರುತ್ತೆ. ನಾವು ಹೈ ಲೆವೆಲ್ಗೆ ಹೋಗ್ತಾ ಹೋಗ್ತಾ ಸಂತೋಷಕ್ಕೆ ದೂರ ಆಗ್ತಾ ಆಗ್ತಾ ಬರ್ತೀವಿ, ಪ್ರಶಾಂತವಾಗಿ ಟಾಯ್ಲೆಟ್ ಹೋಗ್ಲಿಕ್ಕೂ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಬಂದಿರ್ತಾನೆ. ಯಾಕೆ, ನಿಮ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅಂತ ಬರ್ತಾನೆ ಅವನು, ಹೋಗ್ತಾನೆ. ಆ ರೀತಿಯಲ್ಲಿ ನೀನು ಬಹಳ ಸೆಕ್ಯೂರಿಟಿ ಅಪ್ಪ ನಿನಗೆ, ಅದಕ್ಕೆ ಅಂತಃಪುರದಲ್ಲೇ ಇರ್ತೀಯ. ಮಹತ್ ಸಂಘ ದುರನ್ವಯ, ನಮ್ಮಂತವರಿಗಾರು ಸಜ್ಜನ ಸಂಘ ಸಿಗತ್ತೆ ಅಂದ್ರೆ ನಮಗೂ ಸಿಗಲ್ಲ, ಸಿಗ್ತೆ ಅಂದ್ರೆ ಸಂತೋಷ ಆಗುತ್ತೆ, ನಿನಗೆ ಸಿಗುತ್ತೆ. ಚಿಂದಿನ ಸಂಶಯ ಸೌಮ್ಯ ಸಚ್ಚೇ ದ್ವಿಸ್ತಂಭ ಕಾರಣ, ನಂಬಲಿಕ್ಕೆ ಸಾಧ್ಯವಾಗುವುದಾಗಿ ಏನಾದ್ರೂ ಇದ್ರೆ ಹೇಳು, ಸುಮ್ಮನೆ ಹಾಗೆ ಹೀಗೆ ಅಂತ ಹೇಳಿದ್ರೆ ನಾನು ಒಪ್ಪಲ್ಲ, ನಂಬೋ ಹಾಗೆ ಹೇಳು. ಅವಾಗ ನಾರದರು ಹೇಳ್ತಾ ಇದ್ದಾರೆ, ಪ್ರಹ್ಲಾದರಾದರು ಹೇಳಿದ್ರಯ್ಯ ಸ್ಮರನ್ ಮದನುಶಾಸನಂ. ನಾರದರು ಹೇಳ್ತಾ ಇದ್ದಾರೆ, ನಾನು ಉಪದೇಶ ಕೊಟ್ಟದ್ದನ್ನ ಸ್ಮರಣೆ ಮಾಡಿ ಪ್ರಹ್ಲಾದ ದೈತ್ಯ ಬಾಲಕರಿಗೆ ಹೇಳಿದ್ರು. ಯಾವಾಗ ಏನದು ಹೇಳ್ತಾರೆ, ನಮ್ಮಪ್ಪ ತಪಸ್ಸು ಮಾಡಲಿಕ್ಕೆ ಹೊರಟಿದ್ದಾರೆ ಮಂದರ ಪರ್ವತಕ್ಕೆ, ಅವಾಗ ದೇವತೆಗಳೆಲ್ಲ ದೈತ್ಯರನ್ನ ಯುದ್ಧಕ್ಕೆ ಕರೆದು ಅವರನ್ನ ಸೋಲಿಸಿದರು. ಅವಾಗೆ ನನ್ನ ಸೋಲಿಸಿ ನನ್ನ ತಾಯಿಯನ್ನ ಕರಕೊಂಡು ಹೋಗ್ತಾ ಇದ್ದಾರೆ ಇಂದ್ರದೇವರು. ಆಕೆ ಅಳತಾ ಇದ್ದಾಳೆ, ಹಾಗೇ ಕರಕೊಂಡು ಹೋಗ್ತಾ ಇದ್ದಾರೆ. ಅಂಥ ಕಾಲಕ್ಕೆ ನಾರದರು ಬರ್ತಾ ಇದ್ದಾರೆ, ಪ್ರಾಹ ಮೈನಾಂ ಸುರಪದೆ ನೇತುಮರ್ಹಸಿ ಅನಾಗಸೀನ್ ಮುಂಚ ಮುಂಚ ಮಹಾಭಾಗ ಸತೀಂ ಪರಪರಿಗ್ರಹಂ. ಇವಳು ಬೇರೆಯವರು ಹೆಂಡತಿ, ಈಕಿನ್ನ ಕರ್ಕೊಂಡ್ ಬರ್ತಾ ಇದ್ದಿ, ಈಕಿ ಏನು ಪಾಪ ಮಾಡಲಿಲ್ಲ, ನಿನಗೆ ದೈತ್ಯರ ಜೊತೆಗೆ ಜಗಳಾಟ,
ಈಕಿ ಏನ್ ಮಾಡಿದ್ಲು? ಅದು ಅದೇ ಬೇರೆಯವ್ರು ಹೆಂಡತಿಯ ಯಾಕೆ ಕರ್ಕೊಂಡೋಗ್ತಾರೆ? ನಾರದರಿಗೆ ಗೊತ್ತು, ಇಂದ್ರದೇವ್ರಿಗೆ ಗೊತ್ತಿಲ್ವೋ? ಗೊತ್ತು. ಇಬ್ಬರು ನಾಟಕ ಆಡಿದ್ರು. ಯಾಕೆ? ಒಳಗಿರೋ ಮಗನ ಬಗ್ಗೆ ಜಗತ್ತಿಗೆ ತಿಳಿಸಬೇಕು. ಅವಾಗ ಇಂದ್ರದೇವರು ಗೊತ್ತಿಲ್ಲ ಎಂಬ ಅಂತ ಹೇಳ್ತಾರೆ. ಆಸ್ತೆ ಸ್ಯಾಹ ಜಠರೇ ವೀರ್ಯಂ ಅಭಿಷಕ್ಯಂ ಸುರದ್ವಿಷ ಆಸ್ತತಾಂ ಯಾವತ್ ಪ್ರಸವಂ ಮೋಕ್ಷೇ ಅರ್ಥ ಪದವೀಂ ಗತಃ. ಅಲ್ಲಿ ಹೇಳ್ತಾ ಇದ್ದಾರೆ, ಈಕೆ ಹೊಟ್ಟೆಯಲ್ಲಿ ಭೀಕರವಾದ ವೀರ್ಯ ಮಗು ಇದೆ. ಇವನ ಅಪ್ಪನೇ ಇಷ್ಟಿದ್ರೆ ಇನ್ನು ಮಗ ಎಷ್ಟಿರ್ತಾನೋ. ಆದ್ದರಿಂದ ನನ್ನ ಹತ್ರ ಇರಲಿ ಈಕೆ. ಆಕೆಯ ಪ್ರಸವ ಆದ ಮೇಲೆ ಕೂಸನ್ನ ಕೊಂದು ನಾನು ಬಿಟ್ಬಿಡ್ತೇನೆ. ಏನು ಉತ್ತರ ಕೊಡಬೇಕು? ಅಯ್ಯ ಒಳ್ಳೆ ಹುಡುಗ ಪಾಪ, ದಯವಿಟ್ಟು ಬಿಟ್ಟು ಬಿಡಿ ಅಂತ ಕೇಳಿ ಮಾತು ನೋಡಿ. ನಾರದರು ಹೇಳ್ತಾರೆ, ಅಯಂ ನಿಷ್ಕಿಲ್ಬಿಷ ಹೇ ಇಂದ್ರ, ಇವ ಚೂರೂ ಪಾಪ ಇಲ್ಲದವ. ಅಂದ್ರೆ ಸಾವು ಬರಬೇಕಾದ್ರೆ ಪಾಪ ಇರಬೇಕು, ಅಪಮೃತ್ಯು ಬರಬೇಕಾದ್ರೆ. ಇದಕ್ಕೆ ಅಯಂ ನಿಷ್ಕಿಲ್ಬಿಷ ಸಾಕ್ಷಾತ್ ಮಹಾಭಾಗವತೋ ಮಹಾನ್, ಬಹಳ ದೊಡ್ಡವ ದೊಡ್ಡ ಭಾಗವತ ಬಂದಿದ್ದಾನೆ. ಮುಂದೇನು? ದಯವಿಟ್ಟು ಬಿಟ್ಟು ಬಿಡು ಹೇಳಿಲ್ಲ. ಇನ್ನೇನ್ ಹೇಳಿದರು? ತ್ವಯಾ ನ ಪ್ರಾಪ್ಯತೆ ಸಂಸ್ಥಾಂ ಅನಂತಾನು ಚರೋಬಲಿ, ನಿನ್ನಿಂದ ಸಾವು ಈ ಹುಡುಗನಿಗೆ ಬರಲ್ಲ. ಇನ್ ಅನದರ್ ವರ್ಡ್ಸ್, ನೀನು ಕೊಲ್ಲಿಕ್ಕೆ ಆಗಲ್ಲ. ವಾಟ್? ನಾನ್ ಕೊಲ್ಲಿಕ್ಕಾಗಲ್ವಾ ನಮ್ಮ ಮಾತಲ್ಲಿ ಹೇಳಿದ್ರೆ ಅಂದ್ರು? ಹೌದಪ್ಪ. ಯಾಕೆ? ಅನಂತಾನುಚರ, ಅನಂತನಾನುಚರ, ಶೇಷದೇವರು ಕೂತಿದ್ದಾರಲ್ಲಿ, ಶೇಷದೇವರನ್ನ ಅನುಸರಿಸಿ ತಿರುಗಾಡುವವ. ಅನುಸಾರ ಅಂದ್ರೇನು? ಇವಾಗ ಒಬ್ಬರಿರ್ತಾರೆ, ಅವರೊಳಗೆ ಏನಾದರೂ ತೋರಿದ್ರೆ, ಒಬ್ಬ ವ್ಯಕ್ತಿ ಆವೇಶ ಬಂದ್ರೆ, ಆ ವ್ಯಕ್ತಿ ಹೇಗೆ ಹೇಳಿದ್ರೆ ಇವರು ಹಾಗೆ ಕೇಳ್ತಾರೆ. ದೆವ್ವ ಬಡದವರಲ್ಲಿ ದೆವ್ವ ಹೇಗೆ ಹೇಳಿದ್ರೆ ಆ ಬಡಿಸಿಕೊಂಡು ಅವ್ರು ಕೇಳಬೇಕಲ್ಲ. ಹಾಗೆ ಶೇಷದೇವರು ಹೇಗೆ ಹೇಳಿದರೆ ಹಾಗೆ ಕೇಳುವವರು, ಒಳಗೆ ಶೇಷದೇವರು ಕೂತಿದ್ದಾರೆ. ಅದಕ್ಕೆ ನಮ್ಮ ಪುರಂದರದಾಸರು ಹೇಳಿದರು, ಶೇಷಾಂಶ ಪ್ರಹ್ಲಾದನೆಂದೆನಿಸಿದ ವ್ಯಾಸರಾಜ. ಅದನ್ನೇ ಹೇಳಿದ್ರು ನಮ್ಮ ಯಾರು ವಿಜಯೇಂದ್ರರು, ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯಾನು ಪ್ರವೇಶವಾನ್. ಇವರು ಪ್ರಹ್ಲಾದರಾಜರ ಅವತಾರ. ಇಲ್ಲಿ ಶೇಷದೇವರ ಆವೇಶ ಅನಂತ ಅನುಚರ ಅಂತಂದ್ರು. ಸರಿ ಆಗ್ಲಿ, ಶೇಷದೇವರ ಆವೇಶ ಇದ್ರೇನಂತೆ? ಆದ ಕಾರಣ ಬಲಿ, ಆ ಚಿಕ್ಕ ಹುಡುಗ ಮಹಾಬಲಿಷ್ಠನಾಗಿದ್ದಾನೆ. ಆದ್ರೇನಂತೆ? ಅದಕ್ಕೆ ನಿನ್ ಕೊಲ್ಲಿಕ್ಕಾಗಲ್ಲ, ಆ ಹುಡುಗ ಮಹಾಬಲಿಷ್ಠ, ನಿನ ಕೊಲ್ಲಿಕ್ಕಾಗಲ್ಲ, ಬಿಟ್ಟು ಬಿಡಯ್ಯ, ಯಾಕೆ ಶೇಷದೇವರಿದ್ದಾರೆ. ಶೇಷದೇವರಿದ್ದಾರ? ಅವಾಗ ಅಂದ್ರು ಮಥುರಾಯರು, ಶೇಷದೇವರೇನು? ವಾಯುನಾಥ ಸಮಾವಿಷ್ಟ, ವಾಯುದೇವರೇ ಆವೇಶ ಇದೆ ಅಲ್ಲಿ. ಅದಕ್ಕೆ ಅನಂತ ಅಂದ್ರೆ ಯಾರು ಅಂದ್ರೆ ವಾಯುದೇವರು, ಅನಂತ ಅಂದ್ರೆ ಶೇಷದೇವರು, ಅನಂತ ಅಂದ್ರೆ ಭಗವಂತ. ಈ ಮೂವರ ಆವೇಶ ಬಂದಿದೆ. ಅದಲ್ಲದೆ ವಿಜಯೇಂದ್ರರು ಇನ್ನೊಂದು ರಹಸ್ಯ ಹೇಳ್ತಾರೆ, ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯಾನು ಪ್ರವೇಶವಾನ್ ಅಂದ್ರು. ಇಂದ್ರದೇವರ ಆವೇಶವೇ ಒಳಗೆ ಕೂತಿದೆ ಅಂದ್ರು. ಈಗ ಅರ್ಥ ಆಯ್ತಲ್ವೋ? ಇಂದ್ರದೇವರ ಆವೇಶವೇ ಒಳಗೆ ಕೂತಿದ್ರೆ ಈ ಇಂದ್ರದೇವರಿಗೆ ಗೊತ್ತಿಲ್ವೋ ಒಳಗೆ ಯಾರಿದ್ದಾರೆ ಅಂತ ಜಗತ್ತಿಗೆ ತೋರಲಿಕ್ಕೆ. ಇತ್ಯುಕ್ತ ತಾಂ ವಿಹಾಯೇಂದ್ರೋ ದೇವರ್ಷೇರ್ ಮನಯನ್ ವಚ ಅನಂತ ಪ್ರಿಯ ಭಕ್ತ ಏನಾಂ ಪರಿಕ್ರಮ್ಯ ದಿವಂ ವ್ಯಯೌ. ಅವಾಗ ಇಂದ್ರದೇವರೇನ್ ಮಾಡಿದ್ರು? ಅಯ್ಯೋ ಬಿಟ್ಬಿಡಪ್ಪ, ಪಾಪ ಹುಡುಗ ಆದ್ರೆ ಬಿಟ್ಟು ಹೋಗ್ಬೇಕಷ್ಟೇ ಅಂತಹದ್ದು ನಿನಗಾಗಲ್ಲ, ದೊಡ್ಡವರಿದ್ದಾರೆ ಹೊಟ್ಟೆಯಲ್ಲಿ ಎಂದಾಗ ಆಕೆ ಸುತ್ತು ಅನಂತ ಪ್ರಿಯ ಭಕ್ತ
ಆ ಒಳಗೆ ಭಗವಂತನಾದ ಅನಂತನಾಮಕ ಭಗವಂತ, ಅನಂತನಾಮಕ ವಾಯುದೇವರ ಪ್ರಿಯರಾದ ಶೇಷದೇವರ ಭಕ್ತಿ. ಅದರಿಂದ ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ಹೋದ್ರ ಇಂದ್ರದೇವರು. ಇದು ಯಾವಾಗ ನೆನಪಾಗಬೇಕು? ರಾಯರಿಗೆ ನಮಸ್ಕಾರ ಮಾಡುವಾಗ ನೆನಪಾಗಬೇಕು. ಈ ಪರ್ಸನಾಲಿಟಿ ಎಂಥದ್ದು ಅಂತ ಹೌದಾನೆ? ಒಬ್ಬ ವ್ಯಕ್ತಿಯಲ್ಲಿ ಆ ವ್ಯಕ್ತಿಯೇ ಟಾಪ್ ಮೋಸ್ಟ್ ಪಿಚ್ ಅಂತಾದರಲ್ಲಿ ಇಂದ್ರದೇವರಾವೇಶ, ಶೇಷದೇವರಾವೇಶ, ವಾಯುದೇವರಾವೇಶ, ದೇವರಾವೇಶ ಸದಾ ಇರುತ್ತೆ ಅಂದರೆ ಆ ವ್ಯಕ್ತಿಯ ಭಕ್ತಿ ಶಕ್ತಿ ಹಾಗೆ ಜ್ಞಾನ ಅನುಷ್ಠಾನ ಸನ್ಯಾಸ ಬ್ರಹ್ಮಚರ್ಯ ಯಾರಿಗಾದ್ರೂ ವರ್ಣನಿಕ್ಕೆ ಸಾಧ್ಯವೇ? ಇಂಪಾಸಿಬಲ್. ಅಂಥವರೇ ನಮ್ಮ ವ್ಯಾಸರಾಜರು, ಅವರೇ ನಮ್ಮ ರಾಘವೇಂದ್ರ ಸ್ವಾಮಿಗಳು. ತದನಂತರ ತಥೋನೋ ಮಾತರಂ ಋಷಿ ಸಮಾನೀಯ ನಿಜಾಶ್ರಮಂ ಅಶ್ವಾಸ್ಯಾಹೋಶತಾಂ ಪತ್ಸೇ ಯಾವತ್ತೇ ಭರ್ತುರಾಗಮ. ಅವಾಗ ನಾರದರು ಕರ್ಕೊಂಡು ಬಂದ ಅಕ್ಕಿಯನ್ನ, ಅಮ್ಮ ನೀನ್ ಚಿಂತೆ ಮಾಡಬೇಡ, ನಿನ್ನ ಗಂಡ ಬರೋವರೆಗೂ ನನ್ನ ಆಶ್ರಮದಲ್ಲೇ ಇರು ಅಂತ ಹೇಳಿ. ತಥೇತಿ ಅವಾತ್ಸೀತ್ ದೇವರ್ಷೇರಂತಿ ಸಾಪಿ ಅಕುತೋಭಯ ಯಾವತ್ ದೈತ್ಯ ಪತಿರ್ಘೋರ ತಪಸೋ ನನ್ಯವರ್ತತ. ಒಳ್ಳೆ ಭೀಕರವಾದ ತಪಸ್ಸನ್ನ ಗಂಡ ಮಾಡ್ತಾ ಇದ್ದ. ಅಂತ ಕಾಲಕ್ಕೆ ಆ ತಪಸ್ಸಿಂದ ತಿರುಗಿ ಬರುವವರಿಗೆ ಆಕೆ ಅಲ್ಲಿದ್ದು ಏನ್ ಮಾಡ್ತಾ ಇದ್ಲು? ಋಷಿಂ ಪರ್ಯಚರತ್ತತ್ರ ಭಕ್ತ ಪರಮಯಾ ಸತಿ, ಋಷಿಗಳ ಸೇವಾ ಮಾಡುತ್ತಾ ಇದ್ಲಂತೆ. ಭಕ್ತ್ಯ ಇಲ್ಲ ಪರಮಯಾ ಭಕ್ತ್ಯ ಟಾಪ್ ಮೋಸ್ಟ್ ಪಿಚ್. ಅವರಲ್ಲಿ ಅಂತ ಭಕ್ತಿಯಿಂದ ಸೇವಾ ಮಾಡ್ತಾ ಇದ್ಲಂತೆ. ಅವಾಗೆ ಯಾಕೆ ಹಂಗ ಮಾಡಿದ್ಲು? ಸ್ವಗರ್ಭಸ್ಯ ಕ್ಷೇಮಾಯ ಇಚ್ಛಾ ಪ್ರಸೂತಯೇ, ತನ್ನ ಗರ್ಭ ಚೆನ್ನಾಗಿರಬೇಕು ಅಂತ ಇಚ್ಛಾ ಪ್ರಸೂತಿ ಬೇಕಾದ ಕಾಲಕ್ಕೆ ಹಡಿಯಬೇಕು. ಯಾಕೆ 9 ತಿಂಗಳಾದ ಕೂಡ ಹಡಿದು ಬಿಟ್ರೆ ಆಯ್ತಲ್ಲಪ್ಪ? ಇಲ್ಲ, ಆಕೆ ಅಂದುಕೊಂಡಂತೆ, ನಾನು ಹಡಿಯೋ ಕಾಲಕ್ಕೆ ನನ್ನ ಗಂಡ ಹತ್ರ ಇರಬೇಕು. ಏನು ಆ ತಪಸ್ಸಲ್ಲಿ ಕೂತಾನೆ? ಏನು ಇವಾಗ ಬೆಳಿಗ್ಗೆ ಹೋಗಿ ನಾವು ನಮ್ಮಂತೆ ತಪಸ್ಸು 1 ಗಂಟೆ ಆದ್ರೆ ಪರವಾಗಿಲ್ಲಪ್ಪ. ಅವ್ರದ್ದು ಏನು ನಾನು ಸ್ಟಾಪ್. 100 ವರ್ಷಗಳ ಕಾಲ ಯಾವುದು ದೇವತೆಗಳ ಕಾಲ ಪ್ರಕಾರ? ಹಾಗಾದ್ರೆ 36,000 ವರ್ಷಗಳು ನಮ್ಮ ಪ್ರಕಾರ. ಆಕೆ ಗಂಡ ಬಂದ ಮೇಲೆ ನಾನು ಮಗನನ್ನು ಹಡಿಯಬೇಕು ಅಂತ ತಥಾಸ್ತು ಅಂದ್ರು. ಆಕೆ ಗರ್ಭಧಾರಣೆ ಎಷ್ಟು ಕಾಲ ಮಾಡಿದ್ಲು? 36,000 ವರ್ಷಗಳ ಕಾಲ ಗರ್ಭವನ್ನ ತುಂಬು ಗರ್ಭ. ಕಷ್ಟ, 9 ತಿಂಗಳ ಗರ್ಭ ಇನ್ನೇನು ಹಡೀತಾರೆ ಎಂಬ ಕಾಲಕ ಭಾರ ಎಷ್ಟಿರುತ್ತೆ? ಪದಾಣ ತರ್ತಾರೆ, ಹೇಳಾರು ಕೂಡಲಾರು ಏನು ಮಾಡಲಾರು ಅವಸ್ಥೆ ಆಗ್ತಾರತ್ತಲ್ವಾ? ಅಂಥ ಗರ್ಭವನ್ನ 36,000 ವರ್ಷಗಳ ಕಾಲ ಹೊರಿಬೇಕಂದ್ರೆ ಏನ್ರಿ ಸಾಧ್ಯವಾ? ಅಂತ 36,000 ವರ್ಷಗಳ ಕಾಲ ಆ ತಾಯಿ ಹೊಟ್ಟೆಯಲ್ಲಿದ್ದರೆ ಆಕೆ ನೋಡಿ, 36,000 ವರ್ಷಗಳ ಕಾಲ ಆ ದೊಡ್ಡವರ ಸೇವಾ ಮಾಡಿದರೆ ಆಕೆಗೆ ಕೂಡಿಸಿಕೊಂಡು ವಿಶೇಷವಾಗಿ ಧರ್ಮಸ್ಥ ತತ್ವಜ್ಞಾನಂಚ ಮಾಮುದ್ದಿಶ್ಯ ನಿರ್ಮಲಂ, ಆಕೆಗೆ ಒಳ್ಳೆ ತತ್ವಜ್ಞಾನವನ್ನು ಕೊಟ್ರು, ಕೊಡುವ ಕಾಲಕ್ಕೆ ನನ್ನ ಉದ್ದೇಶದಿಂದ ಕೊಟ್ರು. ಕೊಟ್ರೆ ನಿಮ್ಮಮ್ಮ ನೆನಪಿರಬೇಕಲ್ಲ? ಇಲ್ಲ, ಮರ್ತೋಗಿದ್ದಾಳೆ. ಯಾಕೆ? ಕಾಲಸ್ಯ ದೀರ್ಘತ್ವ, ತುಂಬಾ ಕಾಲ ಆಯಿತು. ಹೆಂಗಸಲ್ಲ ಮರ್ತು. ಓಹೋ, ನೀ ಗಂಡಸಾಗಿದ್ದಕ್ಕೆ ನೆನಪಿದೆಯಾ? ಇಲ್ಲ. ಅದು ಹೇಳ್ತಾ ಇದ್ದಾರೆ, ಋಷಿಣ ಅನುಗ್ರಹೀತಂ, ಋಷಿಗಳು ಅನುಗ್ರಹ ಮಾಡಿದ್ದಕ್ಕೆ ಈಗಲೂ ಕೂಡ ನನ್ನ ತಲೆಯಲ್ಲಿ ಉಳಿದಿದೆ. ಭವತಾಮಿ ಭೂಯಾನ್ಮೇ ಯದಿ ಶ್ರದ್ಧದತೆ ವಚ ವೈಶಾರದೀಧಿ ಶ್ರದ್ಧಾತಃ ಶ್ರೀಬಾಲಾನಾಂಚಮೇ ಯಥಾ. ಒಂದು ವೇಳೆ ನೀವು ನನ್ನ ಮಾತಲ್ಲಿ ಶ್ರದ್ಧೆಯಿಂದ ಕೇಳಿದ್ದೇ ಆದರೆ ನಿಮಗೂ ಕೂಡ ಇಂಥ ಅದ್ಭುತವಾದ ಸಿದ್ಧಿ ಬುದ್ಧಿ ಬರುತ್ತೆ. ಯಾರಿಗೆ? ಪಂಡಿತರಿಗೆ ಬರುತ್ತೆ. ಇಲ್ಲ, ಸ್ತ್ರೀ ಬಾಲಾನಾಂಚ, ಹೆಂಗಸರಿಗೂ ಬರುತ್ತೆ, ಹುಡುಗರಿಗೂ ಬರುತ್ತೆ. ಹೇಗೆ ಹುಡುಗನಾದ ನನಗೆ ಬಂತು ಅಲ್ಲಿ ಹೇಳಿದ್ರು. ಜನ್ಮ ಆದ್ಯಾಹ ಇಷ್ಟು ಹೇಳಿ ಅವರ ಸಂಶಯ ಪರಿಹಾರ ಮಾಡಿ
ಮುಂದೆ ಇನ್ನಾ ಚೂರು ತತ್ವಜ್ಞಾನದ ಉಪದೇಶ ಬರಬೇಕಾಗಿದೆ. ಆ ತತ್ವಜ್ಞಾನದ ಉಪದೇಶವನ್ನ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇನ್ನೆಷ್ಟು ಉಳಿದಿದಪ್ಪ ಇನ್ನಾ ತತ್ವಜ್ಞಾನ, ಇನ್ನೆಷ್ಟು ಉಳಿದಿದೆ ಹೇಳ್ತೇನೆ. ಇವಾಗ ಎಷ್ಟನೇದು ಬಂತು ಅಂದ್ರೆ ಹೇಳ್ತಾರೆ, 16ನೇ ಶ್ಲೋಕಕ್ಕೆ ಬಂದಿದೆ. 16ನೇ ಶ್ಲೋಕಕ್ಕಿದೆ. ಇನ್ನ ಪ್ರಹ್ಲಾದರಾದರ ಉಪದೇಶ ಎಷ್ಟಕ್ಕಿದೆ? 56ಕ್ಕಿದೆ. 40 ಶ್ಲೋಕಗಳಿವೆ. ಇದಾದ ಮೇಲೆ ನರಸಿಂಹ ಬರಬೇಕು, ಬಂದ ಮೇಲೆ ಮತ್ತ ಸ್ತೋತ್ರ ಮಾಡಬೇಕು. ಅದು 40ಕ್ಕೆ ಮೇಲೆ ಶ್ಲೋಕಗಳು ವಿಸ್ತಾರವಾದ್ದು, ವಿಸ್ತಾರವಾದ್ದು. ಸಪ್ತಮಸ್ಕಂದ ಭಾಗವತ ಇದನ್ನು ನೋಡ್ತಾ 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 ಬಂದ್ರೆ ಹೇಳಿದ್ರು ಎಂಥ ವಿಜಯ ನಮ್ಮ ಪ್ರಹ್ಲಾದರಾದರ ಉಪದೇಶದ ಫಲ ಎಂಥದ್ದು ಅಂದರೆ ದೇವರೇ ಸಿಕ್ಬಿಡ್ತಾರೆ ಅಂದ್ರು. ಏನ್ ಮಾಡಿದ್ರೆ ಸಿಗ್ತಾರೆ? 8 ಸಲ ಭಾಗವತ ಕೇಳಿದ್ರೆ ಸಿಗ್ತಾ ಇಲ್ಲಲ್ಲ. ಯಾಕಂದ್ರು ಪ್ರಹ್ಲಾದರಾದರು ಕೊಟ್ಟ ಉಪದೇಶದ ಭಾಗ ಏನಿದೆ ಅದನ್ನ ಯಾರು ನಿತ್ಯ ಪಾರಾಯಣ ಮಾಡುತ್ತಾರೋ, ಅರ್ಥವನ್ನ ಚಿಂತನೆ ಮಾಡ್ತಾ ಬರ್ತಾರೋ ಅವರ ಮುಂದೆ ಕೂತೆ ಬೇಗ ಸಿದ್ಧಿ ಆಗುತ್ತೆ ಅವರ ಅನುಗ್ರಹದಿಂದ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಅದ್ಭುತವಾದ ತತ್ವಜ್ಞಾನವನ್ನ ಕೊಡ್ತಾ ಬರ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಕರ್ಕೊಂಡು ಬರೋಣ ನರಸಿಂಹನನ್ನ. ಆದ ಮೇಲೆ ಪ್ರಹ್ಲಾದರಾದರ ಸ್ತೋತ್ರ ನಮಗೆ ಊಟಕ್ಕೆ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೇಳೋಣ. ನಂತರ ಭೋಜನ, ನಂತರ ಪ್ರಯಾಣ ಇದ್ದದ್ದೇ ಹೌದ್ ತಾನೆ. ಆದ ಕಾರಣ ನಾಳೆ ಬೆಳಿಗ್ಗೆ ಆದಷ್ಟು 8-8:30ಗೆಲ್ಲ ಸೇರಿ ಕೂತ್ಕೊಂಡ್ಬಿಡೋಣ. 9 ಮ್ಯಾಕ್ಸಿಮಮ್, 9ಕ್ಕಂತೂ ಕೂಡೋಣ. ಕೂತ ಮೇಲೆ 12 ಗಂಟೆವರೆಗೂ 3 ಗಂಟೆಗಳ ಕಾಲ ಅದರಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಹಾರಿ ನೋಡೋಣ. ಇದು ವಿಸ್ತಾರವಾಗಿ ನೋಡಿದ್ದಾಯ್ತು. ನಾಳೆಗೆ ಸ್ಕಂದ ಮುಗಿಸಬೇಕಾದ್ದರಿಂದ ಹಾರಿ ನೋಡಿ ಕೊನೆಗೆ ನರಸಿಂಹನ ಕರಕೊಂಡು ಬಂದು ಸ್ತೋತ್ರ ಮಾಡಿಸಿ ತದನಂತರ ಪ್ರಾರ್ಥನೆ ಮಾಡಿ ನಾವು 1ಕ್ಕಂತೂ ಊಟಕ್ಕಾಗುತ್ತೆ. 12:30ಗಂತೂ ಮುಗಿಸೋಣ, 12ಕ್ಕೆ ಮುಗಿಸೋಣ. 12:30 ಒಳಗೆ ಮಂತ್ರಾಕ್ಷತೆ ಆಗುತ್ತೆ. 1ರೊಳಗೆ ಊಟ ಅಂತೂ ಆಗ್ತಾರೆ ಆಚಾರು, 1ರೊಳಗಂತೂ ಆಗ್ತಾರೆ. 2ಕ್ಕಂತೂ ನಾವು ಊಟಗಳೆಲ್ಲ ಮುಗಿಸಿರಬಹುದು. ಆದ ಮೇಲೆ ಅವರವರ ಇಚ್ಛಾ ಪ್ರಕಾರ ಊರುಗಳಿಗೆ ಹೋಗೋದು. ಯಾರ್ಯಾರು ಊರಿಗೆ ಅವರು, ಕಂಚಿಯವರು ಮನೆಗೆ. ನಮ್ಮಲ್ಲಿ ತೆಲುಗಲ್ಲಿ ಗಾದೆ ಇದೆ, ಮುಗಿದ ಮೇಲೆ ಒಂದಿದೆ, ಕಥ ಕಂಚಿಕಿ ಮನಮಿಂಟಿಕಿ ಅಂತ. ಕೇಳಿದ ಕಥೆ ಕಂಚಿಗೆ ಹೋಯ್ತು, ನಾವು ಮನೆಗೆ ಹೋದ್ವು ಅಂತ. ಅದು ಯಾವಾಗ್ಲೂ ಸಿದ್ಧ ನಮಗೆ, ಹುಡುಗಿದ್ದಾಗ ಕೇಳ್ತಾ ಇದ್ವು. ಆ ಕಂಚಿ ಕಂಚಿ ಅಂತ ನೋಡೇ ಇಲ್ಲಲ್ಲಪ್ಪ ನಮ್ ಕಂಚಿ ಅಂದ್ರೆ ವರದರಾಜ ನೆನಪಿರ್ತಾ ಇದ್ದಿಲ್ಲ, ಹಲ್ಲಿ ನೆನಪಾಗ್ತಿತ್ತು. ಕಂಚಿ ಅಂದ ಕೂಡಲೇ ಜನಸಾಮಾನ್ಯಕ್ಕೆ ಪರಿಚಯ ಆಗೋದೇ ಹಲ್ಲಿ, ವರದರಾಜನ ಪರಿಚಯವೇ ಆಗಲ್ಲ ಯಾರಿಗೂ. ವರದ ಅಂದ್ರೆ ಏನಪ್ಪ, ದೊಡ್ಡವರಾದ್ಮೇಲೆ ಹೌದಂತೆ ಅಂತ. ಆಭಾರ ಗೋಪಾಲಕ್ಕೆ ಪರಿಚಯ ಹಲ್ಲಿ. ಅದಕ್ಕೆ ಮೊನ್ನೆ ಹೊಸ್ತಲ ಬಂದಾಗ ಹೋಗ್ತಾ ಇದ್ರೆ ಆ ಪೆರುಂದೇವಿ ತಾಯಾರು ಲಕ್ಷ್ಮೀದೇವಿ ಹತ್ರ ಒಬ್ಬ ಬಂದ ತೆಲುಗಿನವ ಕೇಳಿದ, ಬಲ್ಲಿ ಎಕ್ಕಡ ಅಂದ. ಅಲ್ಲಿಗೆ ಎಲ್ಲಿಗೆ ಹೋಗಿ ಹೇಗೆ ಹೋಗ್ಬೇಕು ಅಂದ. ಅಲ್ಲಿ ಆ ಒಳಗಿರೋ ಅರ್ಚಕ ಮುಂದು ತಲ್ಲಿ ತರವಾತ ಬಲ್ಲಿ ಅಂದ. ಮೊದಲು ತಾಯಿ ಆದ್ಮೇಲೆ ಹಲ್ಲಿ, ಮುಂದು ತಲ್ಲಿ ತರವಾತ ಬಲ್ಲಿ ಅಂತ ಹೇಳ್ದ. ಅವನು ಬಂದು ತಾಯಿ ಹತ್ರ ಬಂದಿದ್ದಾನೆ, ಆಕಿ ನೋಡ್ತಾ ಇಲ್ಲ, ಹಲ್ಲಿ ಅಲ್ಲಿ ಅಂತ ಕೇಳ್ತಾನೆ. ಹೇಳಿದ ಕೂಡಲೇ ಫಾಸ್ಟ್ ಅಲ್ಲಿ ಹೋಗ್ತಾ ಇದ್ದಾನೆ. ಏನಿನ್ನ ಈಕಿ ನೋಡಿ ಹಲ್ಲಿ ನೋಡು, ಈಕಿ ನೋಡದಾಗಿನ ಹಲ್ಲೇನ್ ಮಾಡುತ್ತೆ ನಿಮ್ಗೆ ಅಂತ. ಒಂದು ತಲ್ಲಿ ತರವಾದ ಬಲ್ಲಿ ಅಂತ ಹೇಳಿದ. ಹಾಗೆ ನಮ್ದು ಎಷ್ಟಿರುತ್ತೆ ಚಿಕ್ಕ ತಲೆ, ಎಷ್ಟು ಬೇಕೋ ಅಷ್ಟಕ್ಕೆ ಓಡ್ತಾ ಇರ್ತೇವೆ. ಒಟ್ಟಾರೆ ಕಂಚಿಗೆ ಬಂದಂತೂ ಒಳ್ಳೆ ಲಾಭ ಆಯಿತು. ಒಳ್ಳೆ ಕ್ಷೇತ್ರದ ಸುಳಾದಿ, ವಿಜಯರಾಯರು ಹೇಳಿದ ಅಪರೂಪದ ವಿಷಯಗಳ ಸಂಗ್ರಹ. ಆದ ಮೇಲೆ ಈ ಕ್ಷೇತ್ರದಲ್ಲಿ ಮಾಡಬೇಕಾದ ಅನುಸಂಧಾನ ಚೆನ್ನಾಗಿ ಗೊತ್ತಾಯಿತು.
ಇನ್ನೊಮ್ಮೆ ಬಂದಾಗ ಕಂಚಿ ಮಹಾತ್ಮ್ಯ ಅಂಬುದು ಪುಸ್ತಕ ಸಿಕ್ಕಿದೆ, ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪುಸ್ತಕವನ್ನು ನಾನು ಅಧ್ಯಯನ ಮಾಡಿ ಇನ್ನೊಂದು ಸಲ ಬಂದಾಗ ಕಂಚಿ ಮಹಾತ್ಮ್ಯವನ್ನು ಸೇರಿಸಿಕೊಳ್ಳೋಣ. ಆದ ಕಾರಣ ಬರೋ ಸಲ ಬಂದಾಗ ನಾನು ಅದೇ ಹೇಳಿದೆ, ಬರೋ ಸಲ ಬಂದಾಗ ಎರಡು ದಿವಸ ಮೊದಲೇ ಬರೋಣ, ಒಂದೂವರೆ ದಿವಸ ಮೊದಲೇ ಬರೋಣ. ಬಂದು ಬಿಟ್ರೆ ಆ ಒಂದೂವರೆ ದಿವಸದಲ್ಲಿ ನೋಡಬೇಕಾದ ದೇವರುಗಳನ್ನೆಲ್ಲ ನೋಡಿಬಿಡಿ, ಬೇಕಾದ್ರೆ ಎರಡು ದಿವಸ ಇಟ್ಟುಕೊಂಡು ಬರೋಣ. ಎರಡು ದಿವಸದಲ್ಲಿ ದೇವರನ್ನು ನೋಡೋದು, ಶಾಪಿಂಗು, ಎಲ್ಲ ಶಾಪ ಅನುಗ್ರಹ ಎಲ್ಲ ಮುಗಿದೋದ ಮೇಲೆ ಸಂಕಲ್ಪಕ್ಕೆ ಕೂತ ಮೇಲೆ ಸಂಕಲ್ಪ ಏನು? ವರದರಾಜರ ದರ್ಶನ, ಮಠದಲ್ಲಿ ಊಟ, ಪ್ರವಚನ, ಬಿಟ್ರೆ ಎಲ್ಲಿಗೂ ಹೋಗಬಾರದು ಎಂಬ ಕಂಕಣ. ಎಲ್ಲಿಗೂ ಹೋಗಬಾರದು, ಹೋಗಬಾರ್ದಲ್ಲ ಆಲೋಚನೆ ಕೂಡ ಬರಬಾರ್ದು. ಕೇವಲ ಬೆಳಿಗ್ಗೊಂದು ಕೇವಲ ಒಂದು ಐದಾರು ತಾಸು ಬೇಕು ನನಗೆ, 6 hours ಬೆಳಿಗ್ಗೆ, ಸಂಜೆ ಒಂದು 4-5 hours ಸಾಕು, ಹೆಚ್ಚು ಬೇಡ. ಟೋಟಲ್ 11 hours ಕೊಡೋಣ. ಅದು ಏನೇನು ಸಬ್ಜೆಕ್ಟ್ ಕವರ್ ಆಗುತ್ತೋ ನೋಡೋಣ. ಮಧ್ಯೆ ಮಧ್ಯೆ ಬ್ರೇಕ್ ಕೊಡ್ತು, ಮಧ್ಯೆ ಮಧ್ಯೆ ಪಾನಕ ಪೂಜಾ, ಕಾಫಿ ಪೂಜಾ, ತೀರ್ಥ ಪೂಜಾ, ಅದು ಪೂಜಾ ಇದ್ದೇ ಇರುತ್ತದು. ಮಧ್ಯೆ ಮಧ್ಯೆ ರಿಲೀಫ್ ಸಮರ್ಪಯಾಮಿ ಅಂತಿರುತ್ತೆ, ಆ ಟೈಮ್ ಇಟ್ಟುಕೊಂಡೇ ಕೊಡೋಣ. ಸರಿಯಾ? ಒಟ್ಟಾರೆ ನಿನ್ನೆ ಸಂಕಲ್ಪ ನಮ್ಮ ಸ್ವಾಮಿ ಮಾಡಿಸಿದ. ಏನಂತ? ವರ್ಷೇ ವರ್ಷೇ ಕಂಚಿ ಕ್ಷೇತ್ರಕ್ಕೆ ಮಾರ್ಗಶಿರ ಮಾಸದಲ್ಲಿ ಬಂದೇ ಬರಬೇಕು ಅಂತ ಸೇವಾಕರ್ತರಂತೂ ಸಿದ್ಧ ಆಗ್ಬಿಟ್ರು. ನಮ್ಮ ಕಿರಣ್ ಕುಟುಂಬದವರೆಲ್ಲ ಅವರು ಈ ಸಲ ಕಂಚಿಯಲ್ಲಿ ಒಳ್ಳೆ ಸೇವೆಯನ್ನು ಮಾಡಿಸಿದ್ದಾರೆ. ಬಂದಿತ್ತು ತಲೆಯಲ್ಲಿ ವರ್ಷ ವರ್ಷ ಮಾಡಬೇಕು ಅಂತ. ಅವರು ನಾನು ಹೇಳಲಿಕ್ಕೆ ಮುಂದೆ ಅವರ ಕುಟುಂಬದಲ್ಲೇ ಅವರ ಅಕ್ಕಂದ್ರೆಲ್ಲ ನಾವು ಮಾಡಿಸ್ಬೇಕು ನಾವು ಮಾಡಿಸ್ಬೇಕು ಯಾವಾಗ ಅಂತ ಅಲ್ಲಿ ಶುರು ಆಗಿತ್ತು. ನನ್ನ ತಲೆಯಲ್ಲೂ ಬಂದಿತ್ತು. ಸ್ವಾಮಿ ಎಲ್ಲ ಕೂಡಿಸಿದ. ವರ್ಷೇ ವರ್ಷ ಒಂದು ವಾರ ದಿವಸ ಡಿಸೆಂಬರ್ ಕೊನೆ ವಾರ ಫಿಕ್ಸ್, ಡಿಸೆಂಬರ್ ಕೊನೆ ವಾರ ಫಿಕ್ಸ್. ಯಾಕಂದ್ರೆ ಸೈಕ್ಲೋನ್ ಕೂಡ ಬಂದಿದ್ರು ಹೋಗಿರುತ್ತೆ, ಏನು ಬಂದ್ರು ಹೋಗಿರುತ್ತೆ. ಇನ್ನ ಎಲ್ಲವೂ ಚೆನ್ನಾಗಿರುತ್ತೆ, ಈ ಕೊನೆ ವಾರ ಇಟ್ಕೊಂಡ್ಬಿಟ್ರೆ ವಿಶೇಷ ಆಗಿರುತ್ತೆ. ಆದ್ದರಿಂದ ಡಿಸೆಂಬರ್ ಕೊನೆ ವಾರ ಫಿಕ್ಸ್, ಎಲ್ಲರಿಗೂ ತಲೆಯಲ್ಲಿ ಫಿಕ್ಸ್. ಅಪ್ಪ ಕಂಚಿಗೆ ಹೋಗೋಣ, ಒಂದಿಷ್ಟು ಭಾಗವತ ಕೇಳಬಹುದು, ವಿಶೇಷವಾಗಿ ಪ್ರವಚನ ಕೇಳಬಹುದು ಅಂತ. ಅವಾಗಿಲ್ಲ, ನಮ್ ಬಹಳ ಕೆಲಸಗಳವೆ, ಅದು ಇದೇ ಅಂತ ಯಾರು ಹೇಳಲಿಕ್ಕಿಲ್ಲ. ಶ್ರೀರಂಗದವರು, ಚೆನ್ನೈಯವರು ಮೊದಲೇ ಇವಾಗಿದ ಟೈಮ್ ಕೊಡ್ತಾ ಇದೀವಿ. ಎಲ್ಲರೂ ಕೂಡ ಹತ್ರ ಇದ್ದವರು ಎಲ್ಲರ ಒಂದು ವಾರಕ್ಕೆ ಮೊದಲೇ ಲೀವ್ಸ್ ಎಲ್ಲ ಸ್ಯಾಂಕ್ಷನ್ ಮಾಡಿಸಿಕೊಂಡು ಫಾರಿನ್ ನಲ್ಲಿದ್ರು. ಹೌದ್ ತಾನೆ? ಎದುರೇ ಕೂತಿದ್ದಾರೆ. ಒಟ್ಟಾರೆ ಎಲ್ಲರೂ ಬರಬೇಕು, ಈ ಹಾಲೆಲ್ಲ ತುಂಬಬೇಕು, ಹಾಲೆಲ್ಲ ತುಂಬಬೇಕು. ಯಾಕೆ? ಎಲ್ಲರೂ ಕೇಳಬೇಕು, ಸಂತೋಷ ಪಡಬೇಕು. ಈ ಸಲ ಮೇಲಿಂದ ಮೇಲೆ ಮಥುರಾ ಎಲ್ಲ ಪ್ರೋಗ್ರಾಮ್ ಬಿದ್ದದ್ದಕ್ಕೆ ಸ್ವಲ್ಪ ವೀಕ್ ಆಗಿಬಿಟ್ರೆ ಎಲ್ಲರೂ ಕೂಡ ಹೆಚ್ಚಿಗೆ ಬರ್ಲಿಕ್ಕಾಗಿಲ್ಲ. ಇನ್ನೊಂದು ಸೈಕ್ಲೋನ್ ಹೊಡೆತ ಬಂತು, ಅದರಿಂದ ಈಗಲೂ ಕೂಡ ನಾವು ಇದ್ದೀವೋ ಇಲ್ವೋ ಅಂತ ಬಹಳ ಜನ ಫೋನ್ ಮಾಡಿದ್ರು. ಇದ್ದಾರಾ, ನಡೀತಾ ಇದೆಯಾ ಅಂತಾನೆ ಫೋನ್ ಮಾಡಿದ್ರು. ಆಚಾರ್ಯ ಕೆಲವರು ಫೋನ್ ಮಾಡಿದ್ರಂತೆ. ಅದಕ್ಕೆ ಭಗವಂತನ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮತ್ತು ನಾಳೆ ಬೆಳಿಗ್ಗೆ 8 ವರೆಗೆ ಸೇರೋಣ.